ಹತ್ತೇನೆ ಕಿ ಮತ್ತು ಪಂಚರ್ ಆದ್ಯ ಎಟ್ಟರೆ ಕಾಡ್ತಿ ನನ್ನಿ ಬೇರಿಂಗು ಹಿಂಗ 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 ಮಾಡ್ತಿ ಬ್ರೇಕ್ ಹೋಗಿ ಇಲ್ಲಿ ತರಬೇಕಂದ್ರೆ ಅಲ್ಲಿ ಹೋಗಿ ನಿಂದಿರ್ತಿ ಸತ್ರು ನಿನ್ನ ಮ್ಯಾಗ ಪ್ರವಾಸ ಮಾಡಬಾರ್ದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ದುಡ್ಡಿದ್ರೆ ದೇಶ ಸುತ್ತಬೇಕು ಬುದ್ಧಿದ್ರೆ ಕೋಶ ಓದಬೇಕು ಎಡ್ಡೂ ಇರಲಿಲ್ಲ ಅಂದ್ರೆ ಕಲ್ಲೊಳಿ ಗುಡ್ಡದ ಮ್ಯಾಗ ಜಿಗಿಬೇಕು ಆದ್ರೆ ನಿನ್ನ ಮ್ಯಾಗ ಪ್ರವಾಸ ಮಾಡಬಾರ್ದು ಎಷ್ಟೋ ದಿವಸದಿಂದ ವಿಠಲನ ದರ್ಶನ ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದ್ರೆ ಅರ್ಧ ಆದಾಗ ನಾವು ಹಳ್ಳಿ ಬರ್ಬಾರ್ದ ಒಟ್ಟಿನ ಮ್ಯಾಲೆ ನನ್ನ ದೈವ ಕೆಟ್ಟೈತಿ ಇದ್ರೂ ಇರಲಿ ಇಲ್ಲೇ ಚಡಚಾಣದಾಗ ಮಾರುತಿ ಭಂಡಾರ ಎತ್ತ ನಮ್ಮ ಮಾವದಾನ ಅಲ್ಲಿ ಹೋಗಿ ಶಿಸ್ತಾಗಿ ಜಳಕ ಊಟ ಮಾಡಿ ನಿನ್ನ ಚಂದಾಗಿ ರಿಪೇರಿ ಮಾಡಿಸ್ಕೊಂಡು ಪಂಚರ್ ತೆಗೆಸ್ಕೊಂಡು ಹೋದ್ರಾತ ಮತ್ತೆ ಅವ್ನು ನಮ್ಮ ಮಾವನ ಮಗಳನ್ನ ಬೇರೆ ನನಗೆ ಕೊಡ್ತನತ್ ನಮ್ಮ ಹೋಗಿ ಮಾತು ಕೊಟ್ಟಾನತ್ತ ಸರಳ ಮಗಳನ್ನ ಕೊಟ್ಟಂದ್ರೆ ಯಾದಿ ಮ್ಯಾಲೆ ಶಾದಿ ಮಾಡ್ಕೊಂಡು ನಿನ್ನ ಮ್ಯಾಲೆ ಗಾದಿ ಹೆರ್ಕೊಂಡು ಆಕಿನ ಮುಂದೆ ಕೂರಿಸ್ಕೊಂಡು ನಮ್ಮ ಊರಿಗೆ ಹೋಗಿಬಿಡ್ತೀನಿ ಹೇಳಿ ನೀನು ಹೋಗುನು ಸುರಲೋಕದಿಂದ ಧರೆಗಿಳಿದು ಬಂದ ರಂಬೆಯೋ ದಂತದ ಕೊಂಬೆಯೋ ಏನಿವಳ ಸೌಂದರ್ಯ ಇವಳೊಟ್ಟ ಲಂಗಾದಲ್ಲಿ ತೊಟ್ಟ ರವಿಕೆಯಲ್ಲಿ ಚಟ್ಟನೆ ಕಣ್ಣಿಗೆ ಕೋಲ್ ಮಿಂಚಿನಂತೆ ಹೊಳೆವ ನಾರಿ ಇವಳಾದರೆ ನನ್ನ ಸೊತ್ತು ಸುರಿಸುವೆ ಇವಳು ಮೈ ತುಂಬ ಮುತ್ತು ಈಕೇನು ನಮ್ಮ ಮಾವನ ಮಗಳು ಏನವ ಎರಡನೇ ಮಿಸ್ಸಸ್ಸು ಇದು ರೀ ಈಕಿನ ಮಾರುತಿ ಮಾಮ ಅದಾರನ್ರಿ ಮನ್ಯಾಗ ನೀವ್ ಯಾರ್ರಿ ಇವನ ಹಾ ನಾ ಮಾರುತಿ ಮಾಮ ಗಳೆ ಆಗ್ಬೇಕ್ರಿ ಹಂಗ ಹೆಂಗ್ರಿ ಬರಾಣ ಬರಾಣ ಮೊದಲು ಮಾರುತಿ ಮಾಮ ಅದಾರ ಇಲ್ಲ ಹೇಳ್ರಿ ನಾವಳೆ ಬಂದ್ರಿ ನನ್ ತಾಯಮ್ಮ ಸುಮಾರು ಇದ್ದಂಗ ಕಾಣ್ತೈತಿ ಇದ್ರಿ ಈಕಿನ ನಾ ಹೋಗಿ ಬರ್ತೇನ್ರಿ ಏನ್ ಗಟ್ಟಿ ಆಗುದ್ರಿ ಕೀಳಾನ ನೀವ್ ಏನೇನೋ ಹೇಳಾಕತ್ತೀರಿ ಯಾಕೋ ನನಗೆ ಅಂಜಿಗೆ ಬರ್ಲಾಕತ್ತೈತಿ ಬ್ಯಾರೆ ಯಾನ್ ಹೇಳಿನ್ರಿ ದೇವ್ರ ಕೋಲ್ಯಾಗ ಪೂಜಾ ಮಾಡಕತ್ತಾರ ಹಾರ ಬರ್ರಿ ಅಂದ್ರ ಅದಾರ ಬರ್ರಿ ಅಂದಂಗನ್ರಿ ಹೆಂಗ್ರಿ ಮತ್ತ ನೀವೇನ್ ತಿಳ್ಕೊಂಡ್ರಿ ಬರೋಬ್ಬರಿ ಆತ್ ಬಿಡ್ರಿ ನೀವ್ ಹಂಗನ ನಾನು ಕೈಕಾಲ ತಂದಾಗಿದ್ದು ಹೋಗ್ಲಿ ನೀವ್ ಯಾರ್ರಿ ನಾವು ಅವ್ರ ಮಗಳ್ರಿ ಚಂಪಾನ ಹರಿ ಎಷ್ಟು ದೊಡ್ಡಕ್ಕೆ ಆಗಿಯ ಚಂಪ ನಿನ್ನ ನೋಡೋಣ ನನ್ನ ಮೈಯಾಗ ಆತಲ್ಲ ತಂಪ ಆಹಾ ನಿನ್ನ ಧ್ವನಿ ಎಷ್ಟು ಇಂಪ ಆಹಾ ನೀ ಹಾಕಬೇಡಪ್ಪ ಮುಂಪ ಅಲ್ಲ ನೀ ನಮ್ಮ ಸ್ವಾದ್ರಸ್ತಿ ಮಗ ಗೋವಿಂದ ಮಾಮ ಬಂದಿಲ್ಲ ಹೌದ ನನ್ನ ಪುಟ್ನಂಜಿ ನೀನೇ ನನ್ನ ಪ್ರೀತಿ ಕಾರಂಜಿ ಎಷ್ಟು ಜಲ್ದಿ ನನ್ನ ಗುರುತಾ ಹಿಡಿದ್ರೆ ಗುರುಗಂಜಿ ನಿನ್ನ ನೋಡೋಣ ಅಪ್ಪುಗಳು ಆತಲ್ಲ ಪುರಂಜಿ ಮತ್ತ ಹಳ್ಳಿ ಓಡಕತ್ತಿದ್ದಿಲ್ಲ ಅಂಜಿ ಮತ್ತೇನ್ ಮಾಡ್ಲಿ ಚಂಪ ನೀ ಹಾರ ಬರ್ರಿ ಜಿಗಿ ಬರ್ರಿ ಅಂತ ಚಾಲು ಮಾಡಿದಿ ಹಂಚಿಕೆ ಬರ್ಲಾರ್ದ ಏನ್ ಮಾಡ್ತೀತಿ ಹೋಗ್ಲಿ ನೀ ಹಿಂಗ್ಯಾಕ್ ಮಾತಾಡ್ತಿ ಇವೆಲ್ಲಿ ಭಾಷೆ ಇವು ಈ ಭಾಷೆನ ಒಂದ್ ಕಡೆ ದಿವಸ ನಮ್ಮ ಔಷಧ ಬರ್ಲಾಕ ಸಿಂಧಿಯಾಗ ಇದ್ನಿ ಅದಕ್ಕ ಅವ ಭಾಷೆನ ಚಲೋ ರೂಢಿ ಅಯ್ಯ ಇನ್ನೊಮ್ಮೆ ನೀ ಅಂತ ಮಾತ್ ಮಾತಾಡಕ್ ಹೋಗ್ಬೇಡ ಇಲ್ಲ ಮಾವ ನಾವು ಒಟ್ಟ ಅಂತ ಮಾತ್ ಮಾತಾಡಂಗಿಲ್ಲ ಮಾವ ನನ್ನ ಜೀವ ನಿನ್ಗೆ ಎಷ್ಟು ನೆನಸ್ತಿತ್ತು ಗೊತ್ತೈತೆ ಚಂಪಾ ಕರೆ ಕರ್ಮ ನನ್ನ ಜೀವ ನೆನಸ್ತಿತ್ತ ಹೌದು ಮಾವ ನಾನು ನೀನು ಸಣ್ಣವರಿದ್ದಾಗ ಬೆಳೆ ಮಾಡಕಂತ ಹೋದಾಗ ನೀ ಗಂಡ ನಾ ಹೆಂಡತಿ ಆಗಿ ಎಂತ ಚಂದ ಆಡ್ತಿದ್ದೀವಿ ಮತ್ತ ಹೊಳಿ ಜಾಕಕ್ಕೆ ಹೋದಾಗ ಉಸುಕಿನ್ಯಾಗ ಗುಬ್ಬಿ ಊರು ಕಟ್ಟಿ ರಾಡ್ಯಾಗ ಉಳ್ಳಾಡಿ ಹೊಳ್ಯಾಗ ಜಾಕ ಮಾಡೋ ಮುಂದೆ ನೀ ನನ್ನ ಚಡ್ಡಿ ಮುಚ್ಚಿರ್ತಿದ್ದಿ ನಾ ನಿನ್ ಲಂಗ ಮುಚ್ಚಿರ್ತಿದ್ದಿ ಹೌದು ಮತ್ತ ನೀನು ಸಿಟ್ಟಿಗೆದ್ದು ನನ್ನ ಲಂಗ ನಿನ್ನ ಚಡ್ಡಿ ಎರಡು ಕೂಡ ಬಡ ಹೋಗ್ಬಿಟ್ಟಿ ಅವು ಹಂಗ ಹರ್ಕೊಂಡ ಹೋದು ನಾವು ಹರ್ಕೊಂತ ಮನೆಗೆ ಬಂದ್ಬಿಟ್ಟಿ ಹೋ ನಾವು ಊರಾಗ ಹೋಗುವಾಗ ನಮ್ಮ ನೋಡಿದ ಜನ ಎಲ್ಲ ಹರ ಹರ ತುಂಬ ಹರ ಹರ ಟು ಗೊತ್ತಿದ್ರು ನೀ ಹೇಳ್ತಿದ್ದಿ ನಾನು ಆಗ್ತಿದ್ನಿ ಹೌದಲ್ಲ ಹೌದ್ ಮಾಮ ಅದ ಎಷ್ಟು ಚಂದಿತ್ತು ಗೊತ್ತೈತೇನು ಹೌದ್ ಮಾಮ ನೀನ್ ಇಷ್ಟ ದಿವಸ ಆದ್ರೂ ನಮ್ಮ ಊರಿಗೆ ಬಂದೇ ಇಲ್ಲಲ್ಲ ಚಂಪ ಯಾವ ಒಂದು ಕಾರಣಕ್ಕೆ ನಿಮ್ಮ ಅಪ್ಪಗ ನಮ್ಮ ಅವ್ವಗ ಜಗಳ ಆಗಿ ಇಲ್ಲಿ ತನ ಬಂದಿದ್ದಿಲ್ಲ ಮತ್ತೀಗ ಯಾಕೆ ಬಂದಿ ನಿಮ್ಮ ಅಪ್ಪ ನಮ್ಮ ಅವ್ವಗ ಕೊಟ್ಟ ಮಾತು ಉಳಿಸ್ಕೋತಾನಿಲ್ಲ ಕೇಳಕ್ ಬಂದನ ಅಂದ್ರ ಅಂದ್ರ ನಿನ್ನ ನನಗೆ ಕೊಟ್ಟ ಮದುವೆ ಮಾಡ್ತಾನ ನಿಮ್ಮ ಅಪ್ಪ ನಮ್ಮ ಅವ್ವಗ ಮಾತು ಕೊಟ್ಟಾನ ಹಂಗಾದ್ರೆ ಮಾವ ನಿನ್ನ ಮದುವೆ ಮಾಡ್ಕೊತಿ ಹೌದು ನನ್ನ ಬಂಗಾರ ಗುಜ್ಜಿ ನೋಡ್ರಿ
ಕುಂದ್ರಾಪುರ ತುಳಜಾಪುರ ಶಿರಡಿ ನಾಸಿಕ ಅಂತೇಳಿ 16 ಮಂದಿ ಕೂಡಿ ಸೈಕಲ್ ಮೇಲೆ ಪ್ರವಾಸ ಹೋಗಿದ್ದೀವಪ್ಪ ಸೈಕಲ್ ಮೇಲೆ ಪ್ರವಾಸ ಮಾಡಿ ಬಂದ್ರಿ ಏ ಬಾಳ ಮರ ಸಾಧ್ಯಪ್ಪ ಯಾಂಗಾ ಪ್ರವಾಸ ಕೊನೆ ಹೇಳುತ್ತಾರೆ ಕೇಳ ನೀರಾದ ಕುಡಿತೀನಿ ಕುಡಿ ಕುಡಿ ಗಾಂಟ್ಲಾರಿದನ ಕುಡಿತಮ್ಮ ಬಾಳ ದೂರಿಂದ ಬಂದಿ ಪಂಡ್ರಾಪುರ ವಿಠಲ್ ದರ್ಶನ ಮಾಡಬೇಕು ಸೊಲ್ಲಾಪುರದಿಂದ ಪಂಡ್ರಾಪುರಕ್ಕೆ ಹೊಂಟಿದ್ದೀವಿ ಹೋಗಾಗ ನಡು ಹಾದಾಗ ನಾರಾಯಣ ಚಿಂಚೋಲಿ ಅನ್ನೋ ಊರ ನಮ್ಮ ಸೈಕಲ್ ಹೊಂಟಿದ್ದೋಳೆ ಜೋರ ಅಂತದ್ರಾಗ ಇದ್ರಿಗೆ ಬಂದ ಒಬ್ಬ ಸೂರ ಅವನು ನಮ್ದು ಸೈಕಲ್ ಆಕ್ಸಿಡೆಂಟ್ ಆತು ಬಲವಾರ ಮುಂದೇನಾಕೈತಿ ಮಮ್ಮ ಎಡ್ಡು ಸೈಕಲ್ ಆಕ್ಸಿಡೆಂಟ್ ಆಗಾನ ಅವೇನ್ ನಮ್ಮ ಸೈಕಲ್ ತಂದು ಹಾಸಿನವಿದ್ಲ ಅವನು ಹೋಗಿ ಪೂರ್ ತಳಗ ಬಿದ್ದಾನ ರೋಡ್ ಅಂಡಿಗೆ ಬಿದ್ದ ಅವ ಎದ್ದು ಬಂದವನ ಮಾವ ನಿನ್ನ ಮುಂದೆ ಹೇಳ್ತಾನೆ ನಾನು ಹಟ್ಟಿಗೊಂದು ಗುಮ್ಮಿದ ನಾ ಲವ 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 ಹೊಯ್ಕೊಂಡು ಬಿಟ್ಟಿ ನಾ ಹೊಯ್ಕೊಳ್ಳೋ ಊರಾನ ಮಂದಿ ಎಲ್ಲ ಗೋಡೆಯಾಗಿ ಬಿಡ್ತು ಬಂದು ಬಂದವರ ಕಾಯ್ ಜಾಲ ಕಾಯ್ ಜಾಲ ಅಂತ ಕೇಳಾತಿದ್ರು ನಮಗೆ ಮರಾಠಿ ಬರ್ತಿದ್ದಿಲ್ಲ ಅವ್ರಿಗೆ ಕನ್ನಡ ಬರ್ತಿದ್ದಿಲ್ಲ ಅಂತದ್ರೊಳಗ ನಮ್ಮೊಳಗ ಅರ್ಧ ಮರಾಠಿ ಬರು ಸೂರೋ ಬಿದ್ದ ಅವನ ಹೆಸರು ರಾಮ ಕೊಕಟ್ನೂರ ಅವನು ಕಾರ್ದಿ ಪಣ ರಮಾಯಿ ಏನೋ ಕೇಳಾಗ್ತಾರೆ ಹೇಳಬಾರ ಅವ ಬಂದವನ ಶುರು ಮಾಡಿಬಿಟ್ಟು ನಾವು ಈ ಕಾಡಿದ ಆಲ ಅವ ಈ ಕಾಡಿದ ಆಲ ಎಡ್ಡು ಬಂದು ಇನ್ನು ಆಕ್ಸಿಡೆಂಟ್ ಜಾಲ ಅವ ಅಕಾಡಿ ಪಡ್ಲ ಇನ್ನು ಈ ಕಾಡಿ ಪಡ್ಲ ಅವ ಎದ್ದವನ ನಮ್ಮನ್ನು ಸಿಕ್ಕಂಗ ಮಾರ್ಲ ಹಂಚ ಕಡೆ ಕಾಯ ಸುದ ತಪ್ಪಲಿ ಅಮಿ ಶಿರ ತಾಂಬ ಹೋತ ಅವನ ಆಡ್ಡಾಲ ಆಡ್ಡಾಲ ಬಂದು ನಮ್ಮ ಸೈಕಲ್ ಕಾಯ್ಸಿದ ಕಾಯ್ ಕರಾಯ್ಸ ಬೋದು ಅಂತ ಮತ್ ಮುಂದೆ ಹಂಗ ಮಾಡಿದ್ರು ಹೊಡ್ದ ಮುಂದೇನಾಕತ್ತೆ ಅವೇನ್ ಸೈಕಲ್ ಹಾಸಿದಾಗಿದ್ಲ ಸೈಕಲ್ ಬಿಡಲಾನ ಅವ ಸೈಕಲ್ ಪ್ಯಾಡಲ್ ಮುರಿದಿತ್ತು ಅವ ವಂದನ ತುಮಚ ಆಯಿಲ ಹಂಚ ಸೈಕಲ್ ಪೂರ ಬಾಜ್ ಜಾಲೆ 1600 ರೂಪಾಯಿ ಬೇರೆ ತರ ತುಮಚ ಸೈಕಲ್ ಬಿತ್ತು ನೈ ತರ ತುಮಚ ಸೈಕಲ್ ಬೇತ್ ನೈ ಪೋ ಒಬ್ರಿಚಾರ ವಂದನ ನಮ್ಮ ಸೈಕಲ್ ಓ ತಮ್ಮ ತೋರ್ದ ಇಟ್ಕೊಂಡ ಬಿಟ್ಟಪ್ಪ ಹಂಗಂದ್ರೆ ಏನು ಯಾರಿ ಗೊತ್ತ ನಿನ್ನ ಮುಂದೆ ಹೇಳ್ತೀನಿ ಮಾವ ಆಗ ರಾತ್ರಿ ಬಿಡೋಕ್ ಬರೀ 9 ಆಗಿತ್ತು ಟೈಮ್ ನಮ್ಮ ಕ್ಯಾಂಪ್ನಾಗ ಆನಂದ ಬುಕ್ ಸ್ಟಾಲ್ ನಾರಾಯಣ ಕಾಕ ಅಂತ ಬಿದ್ದು ಮೊದಲ ಅವನು ಹೊಟ್ಟೆ ಹಸಿದಿತ್ತು ಅವನು ಅರ್ಧ ಮರ್ಧ ಹಿಂದಿ ಬರ್ತಿದ್ದು ಸಿಟ್ಟು ಏರಿ ಸೀಟ್ರ ತೋರ್ ಏರ್ಸ್ಕೋತ ಬಂದವನ ಹಮಕೋ ಕ್ಯಾ ಹಿಂದಿ ಆತನ ಕ್ಯಾ ಏನತ್ತ ತಿಳಿದ್ರಿ ಹಮಕೋ ತೋಡೆ ತೋಡೆ ರೋಟಿ ಹಾಯ್ ಈಟಿ ತ ಒಣಗಿ ಹಾಯ್ ಇರೋ ಹಮಾರೆ 8 ದಿವಸದ ಪ್ರವಾಸ ಹಾಯ್ ಇಟ್ಟ ಮ್ಯಾಲ ನಮ್ಮ ಊರಿಗೆ ಹೋಗಿ ಹೆಂಗ ಮುಟ್ಟನೇಕ ಅಟ್ಟೊಂದ್ರಾಗ ಒಂದು ಲಾರಿ ಬತ್ತಪ್ಪ ಲಾರಿ ಬರೋಣ ಈ ಮಂದೆಲ್ಲ ಕೂಡಿದ್ ನೋಡಿ ಲಾರಿ ತೆರಿವಿ ಕ್ಯಾ ಹುವಾ ಕ್ಯಾ ಹುವಾ ಅಂತ ಕೇಳಿದ್ರು ಅಟ್ರಾಂಗ್ ನಮ್ ಬರ್ಗಿ ಕಲ್ಲೇ ಸ್ವಾಮಿಗಳು ಬಂದವ್ರ ಕ್ಯಾಜಿ ನಮ್ಮನ್ನ ಸಿಕ್ಕಂಗ ಬಿಡ್ಲಿ ಹಾಕ್ತಾರು ನೀವ್ರವ್ರಿಗೆ ಒಂದ್ಸಲ ಬೋಲೋಜಿ ಹಮಾರೇ ಸೈಕಲ್ ಗೊಪ್ ಮಾಡ್ಯಾರು ಹಮಾರೇ ಸೈಕಲ್ ಹಮ್ಕು ಇಸಿದು ಕೊಟ್ಟು ಬಿಡ್ರಿ ಹಮ್ ಸೀದಾ ಗೋಕು ಜಾತ ಅಂದ್ರು ಅಟ್ಟಾಗ ಗಾಡಿಯಾಗಿದ್ದ ಪೊಲೀಸ್ ಆಫೀಸರ್ಗೆ ಕನ್ನಡ ಬರ್ತಿದ್ದು ನಮ್ಮ ತಾಯಿಗಳನ್ನು ಬಂದವನ ಎಲ್ಲರಿಗೆ ತಿಳಿಸಿ ಸಮಾಧಾನ ಹೇಳಿ ನಾನು ಸೈಕಲ್ ನನ್ನ ಇಸಿದು ಕೊಟ್ಟು ಬಿಟ್ಟ ಸೀದಾ ಇಲ್ಲಿಗೆ ಬಂದ್ಬಿಟ್ಟು ನೀವು ದರ್ಶನ ಎಲ್ಲ ಆತ ಕರೆ ನಾಯನ್ ಗುಡಿಗೆ ಹೋಗಿಲ್ಲಪ್ಪ ಗುಡಿಗೆ ಹೋಗಿಲ್ಲ ದರ್ಶನ ಅವೇನು ಸೈಕಲ್ ಹಾಸಿ ನಾವಿದ್ಲ ಮಾವ ಅವ್ನು ಬಂದು ಜಾಡಿಸಿ ಒಂದು ಹೊಟ್ಟಿಗೆ ಒದ್ದ ಆಗ ಪಂಡ್ರಾಪುರ ಇಟ್ಟವ ನನ್ನ ಮುಂದೆ ಬಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಕುಲು 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 ನಗಲ ಹತ್ತಿದ ನಾ ಗಪ್ಪನ ಕಾಲು ಬಿದ್ದ ಅವ ಪಟ್ನ ಮಾಯಾಗಿಬಿಟ್ಟ ಆ ತಳಿದಾಗ ಆ ಸುರಿಮಗ ಮತ್ತೊಂದು ಜಾಡಿಸಿ ಡುಬ್ಬಲಾಗಿ ಒದ್ದ ನಾ ತಲೆಗೆ ಬಿದ್ದು ಬಿಕ್ಕಲಾಗ್ತೀನಿ ಆಗ ತುಳಜಾಪುರ ಅಂಬಾಭವಾನಿ ಬಂದು ಪ್ಲಾಸ್ಟಿಕ್ ಚೆರಿಗಿಲೆ ಬಾಯಾಗ ನೀರು ಹಾಕ್ಲಕತ್ತಿದ್ರು ತಾಯಿ ಮುಂದೂ ಗಳಿಸಿನ ಆತತ್ತೆ ಗಪ್ಪನ ಕಾಲು ಬಿಡ್ಲಕ್ಕ ನಾ ಆಕಿನೂ ಮಾಯಾಗಿಬಿಟ್ಲು ಆ ಹೇಳ್ತಿನ ಮಗ ಮತ್ತ ಸುರಿಮಗ ಡುಬ್ಬಲಾಗಿ ಒಂದು ಜಾಡಿಸಿ ಒದ್ದ ನಾ ಡಬ್ಬು ಬಿದ್ದು ರೋಡ್ ತಿಕ್ಕಲಾಕತ್ತೀನಿ ಆಗ ಶಿರಡಿ ಸಾಹೇಬ ಬಂದವನು ಜೇಂಡು ಬಾಂಬ್ ಹಚ್ಚಿ ನನ್ನ ಸ್ವಂತಕ್ಕೆ ತಿಕ್ಕಲ ಹಾಕಿದ ಎಲ್ಲಾರು ಧರಿಸಿ ನಮ್ಗೆ ಇಲ್ಲಿ ಹಾಕ್ತೀನಿ ಯಾಕೆ ಗುಡಿ ಹೋಗುದ ಕೇಳಿ ಸೀದಾ ಇಲ್ಲಿಗೆ ಬಂದ್ಬಿಟ್ಟು ಬಂದು ವೇಸ್ ಮಾಡಿ ಹುಡುಗ ಮೊದಲು ಜಳಕ ಮಾಡು ಸಿಕ್ತಂಗ ಊಟ ಮಾಡು ಇಬ್ರು ಕೂಡ ಹಾ ಜಳಕ ಊಟ ಹಿಂದಗಡೆ ಮಾಡೋಣ ಆದ್ರೆ ನಿನ್ನೊಂದು ಮಾತು ಕೇಳಬೇಕಾಗಿತ್ತು ಕೇಳೇನು ಏ ಒಳ್ಳೆ ಕೇಳ ಹುಡುಗ ಅನ್ಕೇನಿದ್ದೆ ನಿನ್ನ ಮಗಳ ಚಂಪನ್ನ ನನಗೆ ಕೊಡ್ತೀನಿ ಅಂತ ನಮ್ಮ ಹೋಗಿ ಮಾತು ಕೊಟ್ಟಿತ್ತು ಕರೇನೋ ಸುಳ್ಳು
ಕೊಟ್ಟ ಮಾತು ನಡೆಸ್ಕೊಡ್ತೀಯೋ ಇಲ್ಲೋ ನೋಡ್ದಮ್ಮ ಕೊಟ್ಟ ಮಾತು ನಡೆಸ್ಕೊಳ್ಳಕ ನಾಯನ್ ಸತ್ ಹರಿಚಂದ್ರನ ಅಲ್ಲ ಕಂಪಲ್ಸರಿ ಕೇಳಕ ನೀ ಏನ್ ವಿಶ್ವಾಮಿತ್ರನೂ ಅಲ್ಲ ಅಂದ್ರ ನೀ ನಡೆಸ್ಕೊಡುದ್ ಅಂದಂಗ ಆತ ಹಂಗ್ಯಾಗ ನಡೆಸ್ಕೊಡ್ತಾರ ವಾಕ್ಯ ಸಭಾಯಿ ನೇಕ್ಯ ಸಭಾಯಿ ನನ್ನ ವರ್ಚಸ್ಸೇನು ನಿನ್ನ ವರ್ಚಸ್ಸೇನು ನಾ ಈ ಊರ್ ಮಂಡಲ ಪಂಚಾಯತಿ ಎಲೆಕ್ಷನ್ ನಿಂತ 11 ಓಟ್ ಇಲ್ಲಿ ಆರ್ಸ್ ಬಂದಿ ಊರ್ ಚೇರ್ಮನ್ ಆಗಿ ಲೇಮಮ್ಮಗನ ಚೇರ್ಮನ್ ಆಗಿನ ಅಂತದ್ರಾಗ ನನ್ನ ಮಗಳ ಚಂಪಾಣ ನಿನ್ನಂತ ಕೂಳಿಗೇಡಿ ಕುನ್ನಿ ಕೊಡ್ಲಿ ಅಣ್ಣ ಇಲ್ಲೋಡಗ ನನ್ನ ಮಗಳ ಚಂಪಾ ಬರೀ ಇಮಾನದಾಗ ಇಮಾನದಾಗ ತಿರುಗಾಡ್ಬೇಕು ಅಂತ ಗಂಡ ಕೊಡ್ತಾನ ಅಂತೂ ಮಂಡಲ ಪಂಚಾಯತಿ ಚೇರ್ಮನ್ ಆಗಿ ಬಹಳ ಮುಂದುವರ್ದೀಪ ಅಲ್ಲ ಮಾವ ಮಂಡಲ ಪಂಚಾಯತಿ ಚೇರ್ಮನ್ ಅಂದ್ರೆ ನೀ ಏನು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡು ಏನು ರಾಷ್ಟ್ರಪತಿ ಅಂತ ತಿಳ್ಕೊಂಡಿಯೋ ಇಮಾನದಾಗ ತಿರುಗಾಡುವಂತ ಗಂಡ ನಿನ್ನ ಮಗಳಿಗೆ ಗೆಲ್ಸಿರ್ತಾನಪ್ಪ ಏ ಕುರ್ಸಾರಿಯ ನನ್ನ ಮಗಳ ಅಮೆರಿಕಾ ಕೊಡ್ತನು ಆಸ್ಟ್ರೇಲಿಯಾ ಕೊಡ್ತನು ಅದರ ಕೆಳಗೆ ನೀ ಯಾರು ಅಂದ್ರೆ ನನಗೆ ನಿನಗೆ ಏನು ಸಂಬಂಧ ಇಲ್ಲ ಅಂದಂಗ ಆತ ಏ ಕುರ್ಸಾರಿಯ ಎಂದ ನಿಮ್ಮ ಮೌ ನನ್ನ ಜೋಡಿ ಜಗಳ ಮಾಡಿ ನಿನ್ನ ಮನೆ ಹೊರಸಲ ತೊಳೆಯಂಗಿಲ್ಲ ಧೇ ಹೋಗ್ಯಾರು ಅಂದಿಗೆ ನಿಮ್ಮ ನಮ್ಮ ಸಂಬಂಧ ಕಡದ ಹೋಗೈತಿ ಏನೋ ಬಾಳ ದಿವಸಕ್ಕ ಹಳೆಯ ಮನೆಗೆ ಬಂದಾನ ತೇಳಿ ಕರ್ದ ಕಿಮ್ಮತ್ ಕೊಟ್ರ ಈ ಚೇರ್ಮನ್ನ ಮಗಳ ಕೇಳಷ್ಟು ತಾಕತ್ತು ಬತ್ತೇನೋ ಲೇ ನಿನಗ ಯಪ್ಪ ಹಂಗೆಲ್ಲ ಮಾತಾಡಕ್ ಹೋಗಬೇಡ ಆಸ್ತಿ ಅಂತಸ್ತ್ವ ಅನ್ನೋದು ಮಧ್ಯಾಹ್ನದ ಬಿಸಿಲಿದ್ದಂಗ ಕರುಣ ಸಂಬಂಧ ಅನ್ನೋದು ಜನ್ಮ ಜನ್ಮದ ಅನುಬಂಧ ಇದ್ದಂಗ ತಾಯಿ ಸತ್ರ ಸೋದರ ಮಾವ ಇರಬೇಕು ಅಂತಾರೆ ಸೋದರ ಮಾವ ಅಂತ ತಿಳಿದು ಮನೆತನ ಬಂದ್ರು ನೀನು ಮರ್ಯಾದೆ ಇಲ್ಲದಂಗ ಮಾತಾಡ್ತಿ ನನಗೆ ಯಾವ ಅಮೆರಿಕನೂ ಬೇಡ ಆಸ್ಟ್ರೇಲಿಯನ್ನು ಬೇಡ ನಾನು ಮದಿ ಮಾಡ್ಕೊಂಡ್ರ ಗೋವಿಂದ ಮಾವನ್ನ ಮಾಡ್ಕೊಳಕ್ಕೆ ಯಾಕ ಬಾ ಸಪ್ಪವ ನನಗೆ ಬುದ್ಧಿ ಹೇಳ ತಾಕತ್ ಬರ್ತೇನೆ ಅವನಿನ್ನ ಅವನಿನಗ ನಾ ಅಂದ್ರೆ ಏನ ತಿಳಿದಿ ಈ ಊರ್ ಚೇರ್ಮನ್ ಅದನ್ ಅವನಿನ್ನ ಅವನ ಈ ಊರ್ ಚೇರ್ಮನ್ ಅದನ ಇದ ಮಾತು ಇನ್ನೊಂದ್ ಸರಿ ಅಂದ್ರೆ ನಿನ್ನ ಬಾಯಿ ವೆಲ್ಡಿಂಗ್ ಮಾಡಿಸಿ ಬಿಡ್ತಾನ ವೈದ್ಯ ಇದವನ್ ನಮ್ಮ ಮನೆಗೆ ಬಂದಿ ಅಕಸ್ಮಾತ್ ಅಪ್ಪಿ ತಪ್ಪಿ ಇನ್ನೊಮ್ಮೆ ನಮ್ಮ ಮನೆ ಕಡೆ ಹಾರಿ ಅಂದ್ರ ನಿನ್ನ ಗುಂಡಾ ಗೋಳ ಜರುಂಡಾ ತರಿಸಿ ಬಿಡ್ತಾರೆ ಮೊಮ್ಮಗನ ಹುಷಾ ನನ್ನ ನಿನ್ನ ಸಂಬಂಧನ ಕಡದ ಹಾದಿಂದ ನಾ ಯಾಕೆ ನಿನ್ನ ಮನೆಗೆ ಬರ್ತಿ ಹೋಗ್ಬೇಡ ಮಾಮ ಮಾಮ ಇಲ್ಲ ಚಂಪು ಮರ್ಯಾದೆ ಇಲ್ಲದ ಜಾಗದಾಗಿರುವುದು ಮಾನವಂತ ಲಕ್ಷಣ ಅಲ್ಲ ನಾ ಇಲ್ಲಿ ಬರ್ತೀನಿ ಮರಿ ಡಾಬಾ ಕುಟ್ಟಕ್ಕೆ ಹೋಗೋಣ ಯಾಕೆ ಬಯಾಗಲ್ಲ ಬಂದ ಅವನ ಮಗನ ಇದಕ್ಕೆ ಆ ಹೊತ್ತು ಅಲ್ಲ ಕುರಿ ಹಾಲಾ ರೊಟ್ಟಿ ಕುರಿ ಹಾಲಾ ರೊಟ್ಟಿ ತಿಂದ ಬಾಯಿ ಕಟ್ಟಬಿಟ್ಟತಿ ಅದಕ್ಕೆ ಹೇಳಿದ್ನು ಓಮ ಬೀರೆ ನಾವು ಕುರಿ ಮಾರಿ ಡಾಬಾಕ್ ಹೋಗಿದ್ದು ಅಪ್ಪಾಗ ಗೊತ್ತ ಅಪ್ಪ ಕೆರು ಕೆರುಲಿ ಬಿಡ್ತಾನೆ ಮಗನ ನಿನ್ನ ಈ ಮಗನಿಗೆ ಡಾಬಾಲು ಚಿಂತಿ ಈ ಮಗನಿಗೆ ಅಪ್ಪನ ಚಿಂತಿ ನನಗೆ ಡೆಬ್ಬಿ ಚಿಂತಿ ಡೆಬ್ಬಿ ಚಿಂತಿ ಅಂದ್ರೆ ಹೇಳ್ತಿ ಚಿಂತಿ ಕೆಂಚಪ್ಪಮ್ಮ ಕುರಿ ಕಾದ 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 ನಿನ್ನ ತಲೆಯನ್ನು ಕೂದಲ ಹೊಂಟಪ್ಪ ಇನ್ನೂ ನಿನ್ನ ಮದುವಿನ ಆಗವಲ್ದು ಏನ್ ಮಾಡ್ಲಿ ಮಾಡು ನಾಯೆಲ್ಲ ಮಾಡ್ಕೋಬೇಕಂತ ರಗಡ ಪ್ರಯತ್ನ ಮಾಡ್ಲಾಕತ್ತನ್ ಕರೆ ಅವ್ವಾನು ಮಾನಿ ಹೋಗಿ ಕಿಲಾರಟ್ಯಾಗ ನೋಡಿ ಬಂದಾಳು ಹುಡುಗಿ ಮನಗಂಡ ಹೋಗ್ತಾರ ನೋಡ್ಲಾಕ್ ಬರ್ತೇವತ್ತಾರು ಒಟ್ಟ ಬರಂಗಿಲ್ಲ ಅವ್ರು ಬರ್ತಾರತ್ತ ಕುರಿ ಕಾಯ್ದು ಬಿಟ್ಟು 4 ದಿನ ಮನೆಯಾಗ ಡೊಗ್ಗೀನಿ ಆದ್ರೂ ಅವ್ರೇನು ಬರ್ಲಿಲ್ಲ ಇವತ್ತು ಬ್ಯಾಸೊತ್ತು ಬಂದನು ಹೇಳ್ತೀನಿ ಏನಪ್ಪ ಅದ್ರ ಕೂಳ ಹೋಗೋದಿಲ್ಲ ಕೂಳ ಹೆಂಗ ಮಾಡ್ಲಿ ಶಿವ ಚಪ್ಪನವ ಹೇಂತಿ ಹೇಂತಿ ಅಂತ ಊಟ ಬಿಟ್ಟು ಕುಂತ್ರ ಹೇಂತಿ ಬರ್ತಾಳನ ಇಂದಲ್ಲ ನಾಳೆ ಮದುವೆ ಆಗೇ ಆಕೈತಿ ಅಲ್ಲ ಊಟ ಮಾಡ ಬೀರು ನಿನ್ನ ಬಾಯಿ ಹರಿಕೆಯಿಂದ ನಾನು ಮದುವೆ ಆತು ಅಂದ್ರೆ ನಿನ್ನ ಬಾಯಿ ತುಂಬಾ ಕುರಿ ಹಾಲ ಕಟಕ ರೊಟ್ಟಿ ಬೀರು ಮಾಡು ನಿನ್ನ ಬಿಜಾಪುರದ ಒಂದು ಸಿಮ್ಲಾ ನೋಡಿನಿ ಏನು ಸಿಮ್ಲಾನು ಅದು ಯಪ್ಪ ತಲೆ ಹುತ್ತ ಹುತ್ತ ಆಗ್ಬಿಟ್ಟ ಅದು ಕೆಟ್ಟ ಬಿಟ್ಟೈತಿ ಕೆಂಚಪ್ಪನವ ಆ ಸಿಮ್ಲಾದಾಗ ಬೆಳ್ಳಿನ ಪದ ಐತ್ವನ ಬೆಳ್ಳಿನ ಪದ ಇದ್ದಿದ್ದಲ್ಲ ಮಗನ ಗಿಗಿ ಪದ ಇತ್ತು ಗಿಗಿ ಪದ ಹುಡುಗಿ ಯಾವ್ದಿತ್ತು ಹುಡುಗಿಯ ಅಲಮೂಲ್ಯ ಹುಡುಗ ಗಸೇಡ್ಯ ಸಿಮ್ಲಾದ ಹೆಸರು ಯಾವ್ದು ಮಾಮ ಸಿಮ್ಲಾದ ಹೆಸರು ಆ ಚವಿಲಿನ ಚಿತ್ತ ಅದ್ರ ಹಿಂಡಿ ಜಟ್ಟ ಹಾಡ್ತಿದ್ದಂಗೆ ಮಾಮ ಇಲ್ಲ ಮಗನ ಇಂಗ್ಲೇಷರು ಶಿರ್ಸಾಯಿ ಹಾಡ್ತಿದ್ದ ಸಿನಿಮಾದ ಬೆಳ್ಳಿನ ಪದ ಹಾಡ್ತಾರ ನಮ್ಮ ಮಕ್ಕಳ್ರೆ ಇವರು ಮಾಡು ಏನ ಸಿಮ್ಲಾ ನೋಡಿ ಬಂದ ಅಲಮೂಲ್ಯ ಯಾವತ್ತು ಬರೀ ನನ್ನ ಕನಸಿನಾಗ ಬರ್ತಾಳು ಏನಕ್ಕಿ ಮೂಗ ಏನಕ್ಕಿ ಗಂಧ ಮತ್ತೇನು ಪಾ ಕೆಂಸ ಕುರಿ ಮರಿ ಒಳಗೆ ತೆಕ್ಕಿ ಬಿಡ್ಕೊಂಡು ಸಂತೋಷದಾಗ ಮಕ್ಕೊಂಡಿದ್ದ ಏನು ನಿನ್ನ ಹವಾ ಏನು ಕೇಳ್ತಿ ನನ್ನ ಹವಾ ನಂದು ಏನಾಯ್ತಪ್ಪ
ಚಂತನ ಕುರಿ ಮೈಸೂದ ರಾತ್ರಿ ಆತಂದ್ರೆ ಕುರಿ ದೊಡ್ಡ ಕಂಬಳಿ ಹಚ್ಕೊಂಡು ಆರಾಮ ಒಬ್ಬನ ಡಬ್ ಮಕ್ಕೊಂಡ್ಬಿಡು. ಹೋಗ್ಲಿ ಬಿಡು, ಪ್ರವಾಸಕ್ಕೆ ಹೋಗಿದ್ದಿಲ್ಲ, ಹೆಂಗಾತ ನಿನ್ನ ಪ್ರವಾಸ? ಏನ್ ಕೇಳ್ತಿ ಕೆಂಸ? ನನ್ನ ಪ್ರವಾಸ ಮಾಡ್ತಿಲ್ಲ, ಬಾಳ ತ್ರಾಸ. ನೀ ಹಚ್ಚಬೇಡ ಪ್ರಾಸ, ಪ್ರವಾಸ ಹೆಂಗಾತ ಹೇಳ. ಕೆಂಸ ಪ್ರವಾಸ ನನ್ನ ಬಾಳ ಹೈರಾಣ ಮಾಡಿತ್ತು. ಹೈರಾಣ ಆದ್ರೂ ಅವಲ್ಲಕ್ಕ, ಆದ್ರೆ ನಿನಗೊಂದು ಫಸ್ಟ್ ಕ್ಲಾಸ್ ಕನ್ಯಾ ನೋಡ್ಕೊಂಡು ಬಂದನು. ಹಾ, ಹೋ ಹೋ, ಕನ್ಯಾ ನೋಡ್ಕೊಂಡು ಬಂದ್ಯಾ? ಹೋ ಅಂದ್ರೆ ಹೇಳ್ತೀನ. ಗೋವಿಂದ, ಕನ್ಯಾ ಏನು ಕುರುಬರ ಪೈಕಿನೋ ಏನು ಕೊರರ ಪೈಕಿನೋ? ಅದು ಯಾರ ಪೈಕಿ ಹಾಕಿರೋ ಲೆಕ್ಕ? ನಿನಗೆ ಹೇಳ್ತಿ ಬೇಕೋ ಬೇಡೋ? ಬೇಕೋ ನನಗೆ ಹೇಳ್ತಿ ಬೇಕು. ಗೋವಿಂದ, ನೀ ನನ್ನ ಮದುವೆ ಮಾಡಿದೆ ಅಂದ್ರೆ ಹೊನ್ನೂರು ಬೀರಪ್ಪ ಹಳ್ಳದಿಂದ ದಂಡವತ್ತ ಹಾಕಿ ಅರೆವಾಡಿ ಬೀರಪ್ಪ ಆರ್ತಿ ಮಾಡಿ ಹುಲಸಂತಿ ಮಾಡಿದ್ರೆ ಹೂವ ಬಂಡರ್ ಹರಸ್ತನ ಶಿವನ ಎಂದ ಮಾಡ್ತಿ ಹೇಳಿ ನನ್ನ ಮದುವೆ ಹೇಳ ಕೆಲ್ಸ. ನಿನ್ನ ಮದುವೆ ಮಾಡ್ತೀನಿ ಕರೆ, ಆದ್ರೆ ಒಂದು ಸ್ವಲ್ಪ ತ್ರಾಸ ಐತಿ. ನೀ ತ್ರಾಸ ತಗೊಂಡು ನಾನು ಬೆನ್ ಹತ್ತಿದ್ಯ ಅಂದ್ರೆ ನಿನ್ನ ಮದುವೆ ಆತ ತಿಳ್ಕೊಂಡ್ಬಿಡು. ಗೋವಿಂದ, ಬೇಕಾದಂತ ತ್ರಾಸ ಇದೀಪ ನಾ ಅನುಭವಿಸ್ತೇನೆ. ನೀ ಮದುವೆ ಮಾಡ್ತಾನ ಅಂದ್ರೆ ಕುರಿ ದಡ್ಡ ಎಂಟಿನ ಗಜಾನಿಂದ್ರಂದ್ರೆ ನಿಂದಿರ್ತೇನೆ. ಕುರಿ ಹಿಕ್ಕಿನ ಗುಂಡಿ ಹಿಂಡಿ ಮಾಡಿ ಕುರಿ ಮೂತ್ರನ ತುಪ್ಪ ತದ್ರಾಗ ಸುರಿ ಕಚ್ಚಿಪಿಚ್ಚಿ ಕಚ್ಚಿಪಿಚ್ಚಿ ಕಲಿಸಿ ಅದನ್ನ ಗಪ್ಪ ಗಪ್ಪ ತಿನ್ನಂದ್ರೆ ತಿತ್ತನ. ಯಾಕಂದ್ರೆ ನನಗೆ ಹೆಂಡತಿ ಬೇಕಂದ್ರೆ ಬೇಕು. ಗೋವಿಂದ, ಕುರಿ ಹಾಲು ತಿಂದು ತಿಂದು ಮದ ಮದ ಹೆಚ್ಚಾಗೈತಿ, ಏನು ಮಾಡ್ಲಿ? ಗೋವಿಂದ, ನಾನು ಕುರಿಗಡೆ ಕೊತ್ತು ಹೊಯ್ಕೊಳ್ಯ, ಏನು ಕೇಳ್ತಿ ನನ್ನ ಕತಿ? ಕೆಲ್ಸ ನೀ ಹೊಯ್ಕೊಳ್ಳೋದು ಬೇಡ, ಕುರಿದಡ್ಡ ಗಜಾ ನಿಮ್ರದು ಬೇಡ. ಮತ್ತೇನ್ ಮಾಡಂದಿ ಗೋವಿಂದ? ನಿನ್ನ ಕುರಿ ಎತ್ತು ನಾವು ದೋನ್ಸೆ ಅಂದ್ರೆ ನೂರು ಕುರಿ ನೂರು ಮರಿ, ಯಾಕೆ ಒಟ್ಟು ನಿಲ್ಲುವುದಾನು? ಗೋವಿಂದ, ನನ್ನ ಸ್ವಂತದ್ದು ಒಂದು ಇಲ್ಲ ಶಿವ. ಮತ್ ಯಾರು? ಐವತ್ತು ಕುರಿ ಹಲಗಡಿ ಕರಾಪುರ ಅದಾವ, ಐವತ್ತು ಕುರಿ ಹಾವಂಡಿ ಬೀರೂರು ಅದಾವ, ಐವತ್ತು ಕುರಿ ಆಡಿನ ರಾಮಾಯಣ ಅದಾವ, ಐವತ್ತು ಕುರಿ ನಿಡೋಣಿ ರಾವಣ ಮಹಾರಾಜರು ಅದಾವ. ಹಂಗಾದ್ರೆ ಕೆಲ್ಸ ಒಟ್ಟು ಕುರಿ ಮೂಡ್ಲಿಗೆ ಶಾಂತಿ ಕೊಡಿ. ಯಾಕೆ ಗೋವಿಂದ ಆ ಒಟ್ಟು ಕುರಿ ಮಾರನು? ಗೋವಿಂದ, ಕುರಿ ಮಾರದ ಕಾಲ ಚಪ್ಪರ್ ಅಂತ ಇರ್ತಾವ ನೋಡು, ಇಲ್ಲ ನೋಡಿಲ್ಲ ಅವ್ರು ಬರೀ ರಬಕಾಯಾಗ ಆನಂದ್ ಮಾರುತಿ ಹನುಮೂರಿ ಕಡೆ ಜವಾರಿ ಚರಣ ಮಾಡಿಸಿರ್ತಾರೆ. ಮತ್ತೆ ನನ್ನ ಗತಿ ಏನು ವಿಚಾರ ಮಾಡ. ಕಿಸಬಾಯಿ ಹೇಳ, ಕಿಸಬಾಯಿ ಯಾರ ಮನೆ ಮೀರಿದ ಮಾಡಿವಿ? ನಿಮಗೆ ಹೇಳ್ತ ಬೇಕು ಬ್ಯಾಡು, ಹೇಳ್ತ ಹತ್ರ ಬೇಕು. ಹಂಗಾದ್ರೆ ಕುರಿ ಮಾರು. ಗೋವಿಂದ, ಕುರಿ ಬೇಹ ಅಂತ ಏನ್ ಸಂಬಂಧ ಐತೆ? ನೀ ಯಾಕೆ ಕುರಿ ಬೇಕು ತಿಳಿಸೋಣ. ಕೆಂಸ ಹೇಳ್ತ ಬೇಕಂದ್ರೆ ಕುರಿ ಮಾರಬೇಕು. ಕುರಿ ಮಾರಿ ನನ್ನ ಮಾತು ಕೇಳಿ ನೀ ನಾನು ಬೆನ್ನು ಹತ್ತಿದೆ ಅಂದ್ರೆ ಹೇಳ್ತ ಅಷ್ಟ ಅಲ್ಲ, ಐವತ್ತು ಎಕರೆ ಹೊಲ, ಇಪ್ಪತ್ತೈದು ಎಕರೆ ಪ್ಲಾಟ್, ಸಿಕ್ಕಾಪಟ್ಟಿ ಪ್ಲಾಟ್, ಬ್ಯಾಂಕ್ ಕಂದಾಪಟ್ಟಿ ನೋಟ್ ಎಲ್ಲ ನಿಮ್ಮ ಮಕ್ಕ ಹೇಳಿ ಹೆಂಗ್ ಮಾಡವ? ಗೋವಿಂದ, ಒಟ್ಟು ನಾನು ಏನ್ರ ಮಾಡ್ಬೇಕತ್ ಮಾಡಿ ಶಿವ, ಒಟ್ಟು ನಿಮ್ಮ ಇಂಗ್ಲಿಷ್ ಗಂಡನ ಮಾಡ್ಬೇಕತ್ ಮಾಡಿ. ಅಂದ್ರೆ ಅಂದ್ರೆ ನನಗಾದ ಅವಮಾನಕ್ಕೆ ತೀರಬೇಕು ನನ್ನ ಸೇಡ, ಆಗಬೇಕು ನಿಮಗೆ ತಾಡ, ಬಾನಿ ನನ್ನ ಜೋಡ. ನೀ ಹೇಳಿದ ಒಟ್ಟು ನಿಮಗೆ ತಿಳಿಯಲ್ಲ ಶಿವ, ಚಂದದ ತಿಳಿಸಿ ಹೇಳ್ಕೊಟ್ಟು. ಅಂದ್ರೆ ಚಡಚಣದಾಗ ಮಾರುತಿ ಭಂಡಾರ ಎತ್ತ ನಮ್ಮ ಮಾವಗನ, ಅವನಿಗೆ ಒಬ್ಬಟ್ಟು ಮಗಳದಾವ, ಆಕಿನ ಕೊಟ್ರ ಅಮೇರಿಕಾದ ಗಂಡಗ ಮಾಡಿ ಕೊಡಕ್ ಮತ್ತೆ ಹೇಳಿ ನನಗೆ ಸಿಕ್ಕಾಪಟ್ಟಿ ಅವಮಾನ ಮಾಡಿ ಕಳಿಸ್ಯಾನು. ಅದಕ್ಕೆ ಅವನ ಮ್ಯಾಲೆ ಸೇರಿ ತೀರಿಸಬೇಕಾಗೈತಿ. ಅದಕ್ಕೆ ಆಕಿನ ನಿನಗೆ ಮದುವೆ ಮಾಡಿ ನಮ್ಮ ಮಾವನ ಕುರಿ ಕಾಲಕ್ಕೆ ಹಚ್ಚಿಬಿಡು. ಗೋವಿಂದ, ನಿಮ್ಮ ಸಹೋದರ ಮಗನ ಮದುವೆ ಮಾಡ್ಕೊಳ್ಳೋ ತಪ್ಪಾಗೋದಿಲ್ಲ. ಹಂಗ್ಯಾಂಗ ತಪ್ಪಾಕತಿ? ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಅಂತ ಹೇಳ್ತಾರೆ. ಒಬ್ಬ ಗೆಳೆಯಾದ ಸಮಯ ಬಂದಾಗ ಸಹಕಾರ ನೀಡಿದವನ ನಿಜವಾದ ಗೆಳೆಯ. ಯಾಕಂದ್ರೆ ನಾನು ನಿಮಗೆ ಚಡ್ಡಿ ದೇವಸ್ಥಾನ ಹೋಗಿದೆ ಅದೆಲ್ಲ ಹೋಗ್ತಾರೆ. ಗೋವಿಂದ, ಆ ಹುಡುಗಿ ನನ್ ಗಂಡ ಕೊಡ್ತಾರ ಶಿವನ. ನೀ ಯಾರು ಏನು ಹೊತ್ತು ಕೇಳಿದ್ರೆ ನಾ ಏನು ಹೇಳ್ಬೇಕು ಶಿವ? ನಿನ್ನೇನು ಕೇಳಿಲ್ಲ ಅವರು, ಅವ್ರು ಏನ್ರ ಕೇಳಿದ್ರೆ ಅದಕ್ಕೆ ನಾ ಜವಾಬ್ದಾರಿ ಅದನ್ನು. ಒಟ್ಟು ನೀ ಇಂಗ್ಲಿಷ್ ಗಂಡ ಅಂದ್ರೆ ಸಾಕು, ನೀನು ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಗೋವಿಂದ, ನನಗೆ ಇಂಗ್ಲಿಷ್ ಬರಂಗಿಲ್ಲ, ಏನ್ ಮಾಡ್ಲಿ? ನೀ ಯಾಕೆ ಚಿಂತೆ ಮಾಡ್ತೀನಿ? ನಾವಿಲ್ಲ ಕೆಲಸ ನಿನಗೆ ಫಸ್ಟ್ ಕ್ಲಾಸ್ ಒಂದು ಎರಡು ಇಂಗ್ಲಿಷ್ ಪಿಕ್ಚರ್ ತೋರಿಸ್ತೀನಿ. ನಿನಗೆ ಪ್ಯಾಂಟ ಸೂಟ ಹ್ಯಾಟ ಹಾಕಿ ನಿನ್ನ ಹೆಸರು ಚೇಂಜ್ ಮಾಡಿ ಡಗ್ಲಾಸ್ ವಂಡೋತ್ ನಾಮಕರಣ ಮಾಡಿ ನಿನ್ನ ಮದುವೆ ಮಾಡ್ತೀನಿ. ಕೆಲ್ಸ ಹುಡುಗಿ ಮಾತ್ರ ಇಟ್ಟು ಭಾರಿ ಐತಿ, ಅದು ಭಾರಿ ಬೇಕು ನನಗೆ. ಗೋವಿಂದ, ಇನ್ನೊಂದು ಕೆಲಸ ಮಾಡ್ಬೇಕು ನಾವು. ಏನು? ಈ ಒಟ್ಟು ಕುರಿ ಮಾಡ್ಬೇಕಾದ್ರೆ ನಮ್ಮ ಸ್ವಾಮಿ ಒಳಗೆ ಎಂದಿದ್ರೆ ಯಾರು ಅವ್ರಿಗೆ ಏನ್ರ ಮಾಡಿ ಪಂಪ್ ಹಾಕಿ ಪಂಪ್ ಹಾಕಿ ಹೋ ಅನಿಸಿ ಅವ್ರನ್ನ ಕರ್ಕೊಂಡೆ ಮೂರ್ಗಿ ಹೋಗ್ಬಿಡ್ಲಿ. ಹಂಗಾದ್ರೆ ಏನ್ ಕರಿ ಅವ್ರನ್ನ? ಏ ಬೀರ, ಏ ಮಾಡ, ಬರ್ರಿ ಬರ್ರಿ. ಬೀರ ಮಾಡ, ನನ್ನ ಕಂಕಣ ಬಾಳ ಕೂಡಿ ಬಂದೈತ್ರಿ, ನನಗೊಂದು ಮನಗೊಂದ ಹುಡುಗಿ ನೋಡೋಣತ್ತೆ, ಅದಕ್ಕೆ ನಮ್ಮ ಒಟ್ಟು ಕುರಿ ಮಾರು, ನನಗೆ ಹಂಪ್ ಹೊಡೆದು ಬಿಡ್ರಿಪ್ಪ. ಮಾಮ, ನಮಗೂ ಮದುವೆ ಮಾಡ್ತೀನಿ ಅಂದ್ರೆ ನೀನು ಎದಕ್ಕೆ ಹೇಳ್ತೀಯ? ಅದಕ್ಕೆ ಹೂಣ. ಏ ಮಾಳ ಬೀರ, ನೀನು ಮದುವೆ ಆಗುತ್ತಾರೆ, ನೀನು ಹೆಲ್ಪ್ ಮಾಡಿದ್ರೆ ನಿನ್ನ ಒಂದೊಂದು ಅಲ್ಲಿ ಅಡ್ಡಾಡಿ ಮದುವೆ ಮಾಡ್ತೀನಿ. ಎರಡೊಂದು ಹಾಳು.
ತಂಗಿ ಅಮೇರಿಕಾದಿಂದ ಅಗರ್ಭ ಶ್ರೀಮಂತರಾದ ಡಗ್ಲಾಸ್ ಹೊಂಡೋ ಸಾಹೇಬ್ರನ್ನ ಊರಿಗೆ ಬರ್ಲಾತಾರ ತಂಗಿ. ಅವ್ರ ಸಭಾದಾಗ ನನ್ನ ಅಧ್ಯಕ್ಷನ್ ಮಾಡ್ಯಾರು ಅಂದ್ರ ಅದಕ್ಕ ಅವ್ರು ಏನ್ರಿ ಪ್ರಯತ್ನ ಮಾಡಿ ಅವ್ರ ಕಾಲ ಮೇಲೆ ಬಿದ್ದು ಉಳ್ಳಾಡಿರ ಯಾಕವಲ್ಲಕ್ಕ ಅವ್ರನ್ನ ಒಪ್ಪಿಸಿ ನಿನ್ನ ಅವ್ರಿಗೆ ಮದುವೆ ಮಾಡಿ ಕೊಟ್ಟ ನೀನ್ ಈ ಮಾಡ್ದಾಗ ಹತ್ತಿಸಿ ನಾಕ ಮಾಡದಾಗ ಕೊತ್ತ ಬಿಡ್ತಾನ ನೋಡ್ ತಂಗಿ. ಯಪ್ಪ ನನಗೆ ಯಾವ ಡಗ್ಲಾಸ್ ಬೇಡ ಥರ್ಡ್ ಕ್ಲಾಸ್ ಬೇಡ, ನಾನು ಮದುವೆ ಮಾಡ್ಕೊಂಡ್ರ ಆ ಗೋವಿಂದ ಮಾಮನ ಮಾಡ್ಕೊಂಡ. ಏನಿನ್ನವನ ಆ ಕುರ್ಸಾಲಿಯ ನೆನಪು ತೆಗಿದ್ಯಾ ನನ್ನ ಮುಂದೆ? ನನ್ನ ವರ್ಚಸ್ಸೇನು ಆ ಕುರ್ಸಾಲಿಯನ್ನು ವರ್ಚಸ್ಸೇನು? ನಿನ್ನವನ ನಾ ಮಂಡಲ ಪಂಚಾಯತಿ ಚೇರ್ಮನ್ ಅದನ್ನು ನೋಡಿ, ನಿನ್ನವ್ರ ಚೇರ್ಮನ್ ಚೇರ್ಮನ್ ಅದನ್ನ, ನಾಳೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ನಾಡದ ಮುಖ್ಯಮಂತ್ರಿ, ಅಚ್ಚಿನಾಡದ ಏನ್ ಗೊತ್ತೇನ ಪ್ರಧಾನಮಂತ್ರಿ ಓಣಿ ಇನ್ನವನ ಪ್ರಧಾನಮಂತ್ರಿ ಅದನ್ನ. ನಿನ್ನ ವರ್ಚಸ್ ನನಗ್ ಗೊತ್ತಿಲ್ಲನೋ ಅಪ್ಪ, ನೆಟ್ಟಗ ನಿನ್ನ ಸೈ ನಿನಗ್ ಮಾಡಕ್ ಬರಂಗಿಲ್ಲ. ಊರ ಮಂದಿಗೆ ದಾರು ಕುಡಿಸಿ ದಾಬಾದಾಗ ಊಟ ಮಾಡಿಸಿ ಓಟ್ ಹಾಕ್ಸ್ಕೊಂಡು ಹನ್ನೊಂದು ಓಟ್ ಲೀಡ್ಲಿ ಆರ್ಸಿ ಬಂದು ಎಷ್ಟು ದಿಮಾಕ ಮಾಡ್ತೀವೋ ಅಪ್ಪ, ಮುಂದಿನ ಊರಾಗ ಹೋದ್ರ ನಿನ್ನ ನಾಯಿ ಸಹಿತ ಮೂಸಿ ನೋಡಂಗಿಲ್ಲ. ನಿನ್ನಂಗ ರೊಕ್ಕ ಖರ್ಚು ಮಾಡಿ ಕತ್ತಿಗೆ ಲಕ್ಷಣ ನಿಂದಿಸಿದ್ರೆ ಕತ್ತಿ ಸಹಿತ ಲಕ್ಷಣದಾಗ ಆರ್ಸಿ ಬರ್ತೈತಿ, ಪ್ರಧಾನ ಮಂತ್ರಿ ಆಗ್ತಾನಂತ ಪ್ರಧಾನ ಮಂತ್ರಿ. ನೀ ಏನ್ ಬೇಕಾದ ಮಾಡ್ತಂಗಿ, ನಾ ಮಾತ್ರ ಡಗ್ಲಾಸ್ ಹೊಂಡೋ ಸಾಹೇಬ್ರ ಕೊಟ್ಟ ಮದಿ ಮಾಡವ ನೋಡ. ನೀ ಏನಾರ ಮಾಡು, ನನ್ ನಿನಗೇನು ನಾ ಏನ್ ಹೇಳಂಗಿಲ್ಲ. ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಮಾನ್ಯ ಶ್ರೀ ಡಗ್ಲಾಸ್ ಹೊಂಡೋ ಸಾಹೇಬರಿಗೂ ಹಾಗೂ ನಮ್ಮ ಗ್ರಾಮದ ಹಿರಿಯರಿಗೂ ಸ್ನೇಹಿತರಿಗೂ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾನ್ಯ ಶ್ರೀ ಮಾರುತಿ ಭಂಡಾರೆ ಅವರಿಂದ ಡಗ್ಲಾಸ್ ಹೊಂಡೋ ಸಾಹೇಬರಿಗೆ ಸನ್ಮಾನ. ಈಗ ಡಗ್ಲಾಸ್ ಹೊಂಡೋ ಸಾಹೇಬರ ಪಿಎ ಆದ ಗೋವಿಂದ ಅವರಿಂದ ಪರಿಚಯ ಭಾಷಣ. ಮಹಾಜನಗಳೇ, ಊರಿನ ಗಣ್ಯ ನಾಗರಿಕರು, ಹಿರಿಯರು ಹಾಗೂ ಕಿರಿಯರು, ಇವತ್ತಿನ ದಿವಸ ನಿಮ್ಮ ಗ್ರಾಮಕ್ಕೆ ಅಮೆರಿಕದ ಆಗಮಿಸಿದ ಶ್ರೀಮಂತರು ಹಾಗೂ ಜಾರ್ಜ್ ಬುಷ್ ಅವರ ಅಳಿಯ ಬಿಲ್ ಕ್ಲಿಂಟನ್ ಅವರ ಗೆಳೆಯ ಹಾಗೂ ಹುಲ್ಲಿಗುರಿ ಸಾಕಾಣಿಕಾ ಕೇಂದ್ರದ ಸಚಿವರಾದಂತ ಕುಮಾರ್ ಡಗ್ಲಾಸ್ ಹೊಂಡೋ ಅವರು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ತಾವೆಲ್ಲರೂ ಈ ಕುರಿ ಸಾಕಾಣಿಕೆಯ ಬಗ್ಗೆ ಅವರು ಮಾಹಿತಿ ನೀಡುತ್ತಾರೆ. ತಾವೆಲ್ಲರೂ ಕೇಳಿದ ಲಾಭ ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರಿಂದ ಎರಡು ಹಿತ ನುಡಿಗಳು. ನಮ್ಮೂರಿನ ಹಿರಿಯರೇ ಹಾಗೂ ಕಿರಿಯರೇ, ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿದಂದು ಚೇರ್ಮನ್ ಸ್ಥಾನಕ್ಕೆ ಏರಿಸಿದಂತ ನನ್ನ ಮತದಾನ ಬಂಧುಗಳೇ,
ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲಾ ಗುರು ಹಿರಿಯರಿಗೆ ಹಾಗೂ ಡಗ್ಲಾಸ್ ಓಂಡೋ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸುತ್ತಾ ಒಂದೆರಡು ಮಾತನಾಡುತ್ತೇನೆ. ಇಡೀ ನಮ್ಮ ಜಗತ್ತಿನಾಗ ಮುಂದುವರೆದ ದೇಶ ಅಂದ್ರ ಅಮೇರಿಕಾ ಆಸ್ಟ್ರೇಲಿಯಾ. ಅವು ಯಾಕೆ ಅಟ್ಟು ಮುಂದುವರೆದಪ್ಪ ಅಂದ್ರ ಆ ದೇಶದೊಳಗ ತಂಪ್ಸಪ್ಪ ಕೋಕೋ ಕೋಲಾ ಮಿರಿಂಡಾ ಅಂತಾವ್ ಇಂತಾವ್ ಏನೇನು ಸುಡುಗಾಡ ತಯಾರಾಗೋ ಕಂಪನಿ ಅದಾವ. ಅದಕ್ಕ ಆ ದೇಶ ಆಸೆ ಮುಂದುವರೆದೈತಿ. ಇನ್ನು ನಮ್ಮ ದೇಶ ಆಸೆ ಉಳಿದೈತಿಪ್ಪ ಅಂದ್ರ ನಮ್ಮ ದೇಶದಾಗ ಕುಡಿಲಾಕ ನೀರಿಲ್ಲ, ತಿಲ್ಲಾ ಗದ್ವಾಳಿ ಇಲ್ಲ, ಕಾಲ ಕಾಲಕ್ಕೆ ಮಳೆಗಾಲ ಅಂತೂ ಒಟ್ಟ ಇಲ್ಲ. ಈ ವರ್ಷ ಅಡ್ವಾನ್ಸ ಮಳೆ ಆಗಿ ಹೋಗ್ಬಿಟ್ಟೈತಿ. ಬಡ್ಡಿ ಹಂಗ ರೊಕ್ಕ ತಗೊಂಡವ್ರು ಊರ್ ಬಿಟ್ಟು ಓಡೋಗ್ಬಿಡ್ತಾರ. ಅದಕ್ಕ ನಮ್ಮ ದೇಶ ಹಿಂದೆ ಉಳಿದೈತಿ. ಇನ್ನು ನಾವೊಂದು ಏನು ಸ್ಯಾನಿಟೈಸ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಮಕ್ಕಳನ್ನ ಅಮೇರಿಕಾ ಕೊಡ್ಬೇಕು. ಮುಂದೆ ತುಸು ದಿನ ಆಗಣ ನಾವು ಹೋಗಿ ಅಲ್ಲೇ ಇರ್ಬೇಕು ಅಂದ್ರೆ ನಮ್ಮ ದೇಶ ಮುಂದೆ ಬರ್ತೈತಿ. ಇಲ್ಲಾದ್ರೆ ನಮ್ಮ ದೇಶ ಮುಂದೆ ಬರೋದಿಲ್ಲ. ಅದಕ್ಕೆ ನಮ್ಮ ಡಗ್ಲಾಸ್ ಸಾಹೇಬ್ರು ಬಂದಾರು, ಕುರಿ ಸಾಕಾಣಿಕೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರು. ಯಾರಿಗೆ ಏನೇನು ಬೇಕಾಗೈತಿ ಅವ್ರವ್ರನ್ನ ಕೇಳಿ ಅದರ ಲಾಭ ಪಡಿಬೇಕಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಪವಿತ್ರವಾದ ಭಾರತ ಮಾತೆಯ ಗರ್ಭದಲ್ಲಿ ಉದಯಿಸಿ ಪರಮಾತ್ಮನ ಸ್ವರೂಪಿಯಾದ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಪ್ರಭಾವದಿಂದ ಸ್ವರಾಜ್ಯವನ್ನು ಪಡೆದಿರತಕ್ಕಂಥ ಗುರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಅನಂತ ಅನಂತ ಕೋಟಿ ಪ್ರಣಾಮಗಳು. ಇದೀಗ ನಿಮ್ಮ ಊರಿನ ಚೇರ್ಮನ್ ಆದಂತಹ ಮಾರುತಿ ಭಂಡಾರಿಯವರು ಹೇಳಿದ್ರು ನಮ್ಮ ದೇಶ ಹಿಂದುಳಿದ ದೇಶ ಅಂತ. ವಿಶ್ವದಲ್ಲಿಯೇ ಸಿಲಿಕಾನ್ ಸಿಟಿ ಎಂದು ಪ್ರಖ್ಯಾತಿ ಪಡೆದಂತ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವ ದೇಶಕ್ಕೂ ಕಮ್ಮಿ ಇಲ್ಲ ಅನ್ನೋದು ಈ ನಿಮ್ಮ ಚೇರ್ಮನ್ಗೆ ಗೊತ್ತಿದ್ದಂತೆ. ನಮ್ಮ ದೇಶ ಹಿಂದುಳಿದು ಹೊರರಾಷ್ಟ್ರಗಳು ಮುಂದುವರಿಯಬೇಕಾದ್ರೆ ಈ ನಮ್ಮ ಚೇರ್ಮನ್ರಂತಹ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲೇ ಸಿಗುವಂತ ಶರೀರಕ್ಕೆ ಯಾವ ಹಾನಿಯನ್ನು ಉಂಟು ಮಾಡದಂತ ಎಳನೀರು, ಮಜ್ಜಿಗೆ, ನಿಂಬೆ ಹಣ್ಣಿನ ಪಾನಕದಂತ ತಂಪಾದ ಪಾನೀಯವನ್ನು ಬಿಟ್ಟು ವಿದೇಶದ ವಿಷಪೂರಿತ ಕೋಕೋ ಕೋಲಾ, ಪೆಪ್ಸಿ, ಮಿರಿಂಡಾ, ತಂಪ್ಸಪ್ಪದಂತ ಪಾನೀಯಗಳಿಗೆ ಮಾರು ಹೋಗಿರುವುದರಿಂದಾನೆ ಆ ದೇಶಗಳು ಅಷ್ಟೊಂದು ಮುಂದುವರೆದ ವಿಷಯ ಈ ನಮ್ಮ ಚೇರ್ಮನ್ರಿಗೆ ತಿಳಿದಂತೆ ಕಾಣುವುದಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ದೇಶದ ಜನ ಒಣ ದಿಮಾಕ ಮಾಡೋ ಸಂಬಂಧನ ಪೆಪ್ಸಿ ತಂಪ್ಸಪ್ಪ ಕುಡಿತಾರ ಹೊರತು ತಮ್ಮ ಶರೀರಕ್ಕೆ ಒಳ್ಳೆಯದಾಗಲಿ ಅನ್ನೋ ಮನೋಭಾವನೆಯಿಂದಲ್ಲ, ಮಜ್ಜಿಗೆ ಎಳನೀರು ಕುಡಿದ್ರ ಮರ್ಯಾದೆ ಹೋಗ್ತೈತಿ ಅನ್ನೋ ಮನೋಭಾವನೆ ನಮ್ಮ ಚೇರ್ಮನ್ರಂತ ಜನರಲ್ಲಿ ಇರುವುದರಿಂದಾನ ನಮ್ಮ ದೇಶ ಹಿಂದುಳಿಲಾಕತೈತಿ ಹೊರತು ನಮ್ಮ ದೇಶ ಯಾವ ದೇಶಕ್ಕೂ ಕಮ್ಮಿ ಇಲ್ಲ. ಶ್ರೀಗಂಧ ಸೌಗಂಧ ತುಂಬಿರುವ ನಾಡು, ಶಿಲ್ಪ ಕಲೆಗೆ ಜೀವಂತ ಹೆಸರಾದ ಗೂಡು, ಸಾಹಿತ್ಯ ಕಲೆಗಳ ಸಂಸ್ಕೃತಿಯ ಬೀಡು, ಕನಕ ಪುರಂದರರು ಹೃದಯ ತುಂಬಿ ಹಾಡಿದ ಹಾಡು, ಇಂಥ ಪವಿತ್ರವಾದ ನಮ್ಮ ದೇಶದಲ್ಲಿ ಹುಟ್ಟಿ ಹೊರ ರಾಷ್ಟ್ರವನ್ನು ಹೊಗಳುವ ಮೂರ್ಖ ಜನ ಇರುವುದರಿಂದ ನಮ್ಮ ದೇಶ ಎಷ್ಟೋ ವರ್ಷಗಳ ಕಾಲ ಬ್ರಿಟಿಷರ ಆಧೀನದೊಳಗಿತ್ತು ಅನ್ನೋದು ನಮ್ಮ ಚೇರ್ಮನ್ನರಿಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕಾಗಿ ನಾನು ಹೇಳುವುದು ಏನಪ್ಪ ಅಂದ್ರೆ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎಲ್ಲರ ಹೃದಯದಲ್ಲಿ ತುಂಬಿ ಹರಿಯಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸಿ ಒಂದು ಗೀತೆಯನ್ನು ಹಾಡುತ್ತೇನೆ. ಈಗ ಅಮೆರಿಕದಿಂದ ಆಗಮಿಸಿದಂತಹ ಅಗರ್ಭ ಶ್ರೀಮಂತರು ಹಾಗೂ ಜಾರ್ಜ್ ಬುಷ್ ಅವರ ಗೆಳೆಯ ಬಿಲ್ ಕ್ಲಿಂಟನ್ ಅವರ ಅಳಿಯ ಉನ್ನಿಗುರಿ ಉದ್ಯಮದ ಅಧ್ಯಕ್ಷರಾದಂತಹ ನಮ್ಮ ಡಗ್ಲಾಸ್ ಓಂಡೋ ಅವರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಹೇಳುತ್ತಾರೆ. ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಮೈ ಸಿಸ್ಟರ್ಸ್ ಅಂಡ್ ಮೈ ಮದರ್ಸ್ ಆಂಟೀಸ್ ಅಂಕಲ್ಸ್ ಕಾಕಾಸ್ ಮುತ್ಯಾಸ್ ಐಸ್ ಮೈ ನೇಮ್ ಇಸ್ ಡಗ್ಲಾಸ್ ಓಂಡೋ. My mother name is Mambapurs, father name is Pandrapurs, I name is Abjalpurs, Muthyana name is Mugulkurs, my country name is Aramika. Hey, Aramika lo America no? Ah, Aramika, Aramika, America. My company name is Kadapatti, Unni Kuri is Urchan, Kuri Mari is Charchan, Yella Kuri is Murali Sansag Dadams, suits, one the boots, one helps the chapels. ಇದು ಹಾರ್ಟ್ಸ್, ಇದು ಕೂದಲು ಸಟ್, ಇವೆಲ್ಲ ಬಾಡೀಸ್. ಅವ್ರನ್ನೆಲ್ಲ ಹೇಳ್ಬೇಡು, ಭಾಷಣ ಶುರು ಮಾಡಿ. ಮೈ ಡಿಯರ್ ಬಿಗ್ ಫೆಲೋ ಚೇರ್ಮನ್ ಅಂಡ್ ಮಂಕಿ ಫೆಲೋ ಮೆಂಬರ್, ಉಣ್ಣಿಗುರಿ ಇಂದ ಹಾರ್ಸ್, ಓಕಾಕಿಂದ ಫಾಲ್ಸ್, ನಿಮ್ ಊರ ಕುರಿ ಎಟ್ಟಿರೋ ಹೇಳ್ರಿ, ಅದನ್ನೆಲ್ಲ ಗೋಳೆ ಮಾಡಿ ನನ್ನ ಕೈಯಾಗಿ ಕೊಡ್ರಿ, ಎಲ್ಲ ಕುರಿ ಗೋಳೆ ಮಾಡಿ ಮೂಡಲಿಗೆ ಸಂತಿ ಪಾರ್ಸಲ್. ಯಾಕಂದ್ರೆ ನನಗೆ 100% ಫೈದೇಸ್. ಕುರಿ ಎಲ್ಲ ಗೋಳೆ ಮಾಡಲು ನನ್ನ ಒಂದು ಎಂಬಿಟಿ ಬೇಕ್ಸ್. ವಾಟ್ ಎ ವಂಡರ್ಫುಲ್ ನೇಚರ್.
ತುಂಬಳ ಬುಟ್ಟಿಂದೆ ಬೆಸ್ಟ್ ಸಾವರ್ಗಿ ಕ್ರಾಸ್ ಇನ್ ದ ಲಾಸ್ಟ್ ದಾಸಾಳ್ ಇಸ್ ಎ ಮೋಸ್ಟ್ ತನ್ನಾಳ್ ಇಸ್ ಎ ಪೋಸ್ಟ್ ನಡು ಸಾರ್ವಾದ ಡೋಣ್ಯ ಕಂಬಳಿ ಹೊತ್ತುಕೊಂಡು ಸಿಲ್ಫಿ ಹೋಯಿಂದ ಏನು ಲಾಟ್ಯಾರು ಸಾಹೇಬ್ರು ಕುರಿ ಬಗ್ಗೆ ಮಾಹಿತಿ ಹೇಳಾತ್ಯಾರ ಸುಮ್ ಹೋ ಅನ್ನಿ ಮೈ ಡಿಯರ್ ಚೇರ್ಮನ್ ಐ ಮೈ ಡಿಯರ್ ಇನ್ ಬಾಯ್ ಆಫ್ ಬೂಟ್ ಹೋಯಿಂದ ಸಾಹೇಬ್ರು ಬೂಟ್ ಅದು ಒಲ್ಲಾತ್ಯಾರ ಅಂದ್ರ ಇನ್ ಮ್ಯಾಲ ನೀನು ಬೂಟ್ ಹಾಕೋಬೇಕ ಅಂತ ಹೇಳಾತ್ಯಾರ ಅವ್ರು ಹಿಂಗ ಒಳೆ ಹಾಕೊಳ್ಳೋ ಅದಮ್ಮ ಒಳೆ ಹಾಕೊಳ್ಳ ಮೈ ಕಂಟ್ರಿ ಅಮೆರಿಕಾ ವಂಡರ್ಫುಲ್ ನೇಚರ್ ಅಂಡ್ ಬ್ಯೂಟಿಫುಲ್ ಫಿಗರ್ಸ್ ಇನ್ನೇನೈತು ಬಗಜಂಡ್ ಅಮೆರಿಕದ ಒಬ್ಬೊಬ್ಬರಿಗೆ ಆರಾರು ಮಂದಿ ಹೆಂಡರ್ಸ್ ಮೂರು ಮಂದಿ ಲವರ್ಸ್ ಇಲ್ಲಿ ಒಬ್ಬಕ್ಕಿನ ಆಳ್ಬೇಕಾದ್ರೆ ವಜ್ಜಾರ್ ಪಾರ್ಸ್ ನೀವೆಂತ ಗಂಡಸರ್ ನನಗೆ 40,000 ಇರೋ ಮ್ಯಾರೇಜ್ ಆಗಿಲ್ಲ ಇನ್ನೇ ಒಂದು ಬ್ಯೂಟಿಫುಲ್ ಫಿಗರ್ ಸಿಕ್ಕ್ರೆ ಯಾರು ಮ್ಯಾಲೆ ಶಾದಿ ಮಾಡ್ಕೊಂಡು ಸೌದತ್ತಿ ಗೋಯಿಂಗ್ ಗೋಯಿಂದ ಏನಲ್ಲ ಆತ್ಯಾರ ಸಾಹೇಬ್ರು ಅವರು ಇಲ್ಲೇ ನಮ್ಮ ಇಂಡಿಯಾದಾಗ ಒಂದು ಚಂದನ ಕನ್ಯಾ ಸಿಕ್ಕ್ರೆ ಮದುವೆ ಮಾಡ್ಕೋಬೇಕಂತ ಆಸೆ ಆಗೈತೆ ಅಂತ ಅವ್ರಿಗೆ ಕನ್ಯಾ ಬೇಕತ್ತ ಹೋಯಿಂದ ಪಟ್ಟಣ ಮುಗಿಸತ್ತಾಳ ಭಾಷಣ ಅವ್ರಿಗೆ ಹಂಗೆ ಹಂಗೆ ಮುಗಿಸ್ತಾರೋ ಇನ್ನ ವಿಷಯ ಬಾಳೆ ಸುಮ್ಕೊಂಡ ಮೈ ಡಿಯರ್ ಇಂಡಿಯನ್ ಪೀಪಲ್ಸ್ ಬ್ಯಾಂಕ್ ಇಂದ ಲೋನ್ಸ್ ಉಣ್ಣಿಗುರಿಯಿಂದ ಸಾಲ್ಸ್ ನಾ ಬೇಕಾದಷ್ಟು ಕುಡಿಸ್ತೀನಿ ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಪಿ ಎಸ್ ಅಂಡ್ ನಮ್ಮ ಮ್ಯಾನೇಜರ್ ಗೋವಿಂದ ಕೇಳಬೇಕು ಅವ್ ಏನ್ ಹೇಳ್ತಾನೋ ಅದಕ್ಕೆ ನಾ ಎಸ್ ಎಂಡ್ ಆಫ್ ದ ಮೈ ಸ್ಕಿಟಿಂಗ್ಸ್ ಅಂಡ್ ಒನ್ಲಿ ಒನ್ ಇಂಗ್ಲಿಷ್ ಸಾಂಗ್ಸ್ End of the my programs, we all are money goings. Hello? What this nonsense? You bloody fool. Person be fool, anybody fool, Hitpurgi fool. Goenda, hey Goenda. Baro, tamo, karyakarma matra bari hat. Sahibar bari hat ne apa. What, nina kai mugi tana? Yangare maare sahibar na mani uudak karkumbaru yuvata. Naa ber lenin mani yehti. Bad maraya. ನನ್ನ ಮನೆ ಹೊಸ್ತಾ ತೆಗಿಬೇಡ ಅಂತ ಹೇಳಿ ನನಗೆ ಅವಮಾನ ಮಾಡಿ ಕಳಿಸಿಪ್ಪ ನಿನ್ನ ನಾ ಹೆಂಗ್ ಬರ್ಲಿ ನಿನ್ನ ಮನೆ ಏ ಗೋವಿಂದ ನಿನ್ನ ಕೈ ಮುಗಿತನ ನನ್ನ ಮಗಳನ್ನ ಅಮೇರಿಕದವ್ರು ಕೊಟ್ಟು ಮದುವೆ ಮಾಡ್ಬೇಕಂತೇಳಿ ಬಹಳ ಆಸೆ ಐತೆ ಗೊತ್ತಮ್ಮ ಅದಕ್ಕೆ ನನ್ನ ಆಸೆ ಈಡೇರಿಸ ಅಂದ್ರೆ ನಿನಗೆ ಚಲೋ ಬಂಗಾರ ಅಂತ ಹುಡುಗಿ ತಗದ್ ಮದುವೆ ಮಾಡ್ತೇನೆ ಮತ್ತೆ ನನ್ನ ಅರ್ಧ ಹಸ್ತಿನೂ ನಿನಗೆ ಹಸ್ತನ ನಿನ್ನ ಕೈ ಮುಗಿತನ ಒಟ್ಟು ಅಮೇರಿಕದವ್ರ ಜೋಡಿ ನನ್ನ ಸಂಬಂಧ ಬೆಳೆಸಿದೆ ಅಂದ್ರೆ ಪುಣ್ಯ ಬರ್ತದೆ ನೋಡಪ್ಪ ಬಹಳ ಬಾಯಿ ತೆಲ್ಲಾತಿದ್ರೆ ಕೇಳೋಣ ಬಾ ನೋಡು ಏನಂತಾರೆ ಸಾಹೇಬ್ ಕೇಳೋಣ ಬಾ ನಡಿ ಹಂಗಾರ ನಾಯ್ತು What this nonsense W. Bush? Oh, oh, Bill Clinton. Okay, okay. Oh, Tony Blair. Oh, Parvez Musharraf. Why? Chairman the money gave whooping in the comings. No, no, no. Urgent in the goings. Immense ticket in the bookings. ಏನ್ ಅಂದ್ರು ಸಾಹೇಬ್ರು ಅವರು ಅಮೆರಿಕಾಕ ಟಿಕೆಟ್ ಬುಕ್ ಮಾಡ್ಸ್ಯಾರತ್ತ ಈಗೇನ್ ಬರುದಾಗುತ್ತ ಇನ್ನೇನ್ ಬಂದಾಗ ನೋಡ್ತೀನಲ್ಲ ಆಚಾರ್ಯ ಏ ಹಂಗ ಮಾಡ್ಬೇಡ ತಿಳು ನಿನ್ ಕೈ ಮುಗಿತು ಏನಾರೆ ಮಾಡಿ ಸಾಹೇಬ್ರ ನಮ್ಮ ಮನೆಗೆ ಊಟ ಕರ್ಕೊಂಬಾರೋ ಇವತ್ತ ಗಪ್ ಹಂಗಾರ ಕೇಳತ್ತ ಸೈಬರ್ಸ್ ಸೈಬರ್ಸ್ ಚೇರ್ಮನ್ ದ ಬಾಳ ಅಡ್ದೋಸ್ ಬಿಡಿಂಗ್ಸ್ ಹೆಂಗರೆ ಮಾಡಿ ಅವ್ರ ಮನೆಗೆ ನೀವು ಊಟ ಕಮಿಂಗ್ಸ್ ಓಕೆ 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 ಮಾವ ಬರ್ಲಾಕ ಒಪ್ಪಿಕೊಂಡಿರ್ತ ಅಂದಾರ ಮತ್ತ ಸಾಹೇಬರಿಗೆ ಅಡಿಗೆ ಏನ್ ಮಾಡ್ಬೇಕು ಕೇಳು ಕೇಳ್ತನಪ್ಪ ಸೈಬರ್ಸ್ ನಿಮ್ಗೆ ಊಟಕ್ಕೆ ಮಿಲ್ಸ್ ಏನು ಬೇಕಿಂಗ್ಸ್ ಮಿಕ್ಸ್ ಯಾಕಂದ್ರೆ ಅದು ಫುಲ್ ಟೇಸ್ಟಿಂಗ್ಸ್ ಹ್ಞೂ ಅವ್ರೇನು ಹಂತ ಇಂಥದ್ದೇನು ಕೇಳಿಲ್ಲ ಫಿಗ್ ಮಟನ್ನ ಚಜ್ಜಿ ಬ್ರೆಡ್ಡ ಒಂದು ಗಡಿಗೆ ನುಚ್ಚ ಒಂದು ಬೋಗಾಣಿ ಕುರಿ ಹಾಲು ಆದ್ರೆ ಆತು ಫಿಗ್ ಮಟನ್ನ ಚಜ್ಜಿ ಬ್ರೆಡ್ ಅಂದ್ರೆ ಏನು ಫಿಗ್ ಮಟನ್ ಅಂದ್ರೆ ಹಂದಿ ಕಾಂಡ ಹಂದಿ ಕಾಂಡ ಹೌದು ಮತ್ತು ಅಮೆರಿಕಾದವ್ರು ಹಂತ ಗೊತ್ತಿದ್ದಾರೆ ಹಂಗಾದ್ರೆ ಸಾಕಿದ ಹಂದಿ ತರಬೇಕು ಸೈರಿ ಹಂದಿ ತರಬೇಕು ನಡೀತೈತಿ
ತಂಗಿ ದಗ್ಲಾ ಸಾಹೇಬ್ರು ನಮ್ಮ ಮನೆಗೆ ಊಟಕ್ಕೆ ಬರಲ ಹತ್ತಾರ ತಂಗಿ, ಈ ಪಟ್ಟಿನ ಮಿಡಿ ಉಟ್ಕೊಂಡು ರೆಡಿ ಆಗ್ಬಿಡ ತಂಗಿ, ಒಂದು ಸ್ವಲ್ಪ ಅಂದೇ ಸಹಾಯ ಮಾಡ್ತಾನೆ ತಂಗಿ. ಏನ ಯಾಂದ್ರೆ ರೆಡಿ ಆಗಬಹುದೇ ತಂಗಿ? ಸಾಹೇಬ್ರು ನಿನ್ನ ನೋಡಿದ್ರೆ ಬಿಟ್ಟರವ ಹಂಗೆ ರೆಡಿ ಆಗ್ತಾನ ನಾನ್ಕೋಸನಿ. ತಪ್ಪ ನಾವಲ್ಲ ಮಿಡಿನ ಒಳ್ಳೆ ಮ್ಯಾಚಿನ ಒಳ್ಳೆ ನನಗ ಮೂರು ಸರಿ ಇಲ್ಲ, ನನಗೆ ಏನು ಹೇಳಕ್ ಹೋಗಬೇಡ, ಬೇಕಂದ್ರೆ ನೀನ ಹಾಕೊಂಡು ಬಂದು ಕೊಡ್ರು, ನಿನಗ ನೋಡಿ ಹೋಗ್ಲಿ ಅವ್ರು. ಹಂಗನಿ ಬೇಡ ನಿನ್ನವನ ಹಂಗನಿ ಬೇಡ ತಂಗಿ, ನಿನ್ನ ಭಾಗ್ಯದ ಭಾಗದ ತಂಗಿ ಕಾಲ್ ಬಂದೈತಿ. ಸಾಹೇಬ್ರ ಅಕಸ್ಮಾತ್ ಒಪ್ಪಿ ನಿನ್ನ ಕೈ ಹಿಡಿದ್ರಂದ್ರ ನೀ ಮಾಡ್ದಾಗಿನ ತೆಳಗಡೆಯಂಗಿಲ್ಲ, ನಕ್ಕ ಮಾಡ್ದಾಗಿನ ಹೊರಗೆ ಬರಂಗಿಲ್ಲ. ತಂಗಿ ನೋಡಿಲು ಸಾಹೇಬ್ರು ಏನ್ ಇಂಗ್ಲಿಷ್ ಹಾಡ ಆಡಿದ್ರು, ಏನ್ ಅವ್ರ ಸ್ಟೈಲ, ಏನ್ ಅವ್ರ ಭಾಷಣ, ಚೇ 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 ನೋಡಿ ಹೊಚ್ಚೈಡ ತಂಗಿ, ನನಗೆ ಹೊಚ್ಚೈಡ ತಂಗಿ. ಇಟ್ಟ ಅಲ್ಲ ಸಾಹೇಬ್ರು ಏನ ತರಬಹುದಿನ ಚಾರ್ಜ್ ಮುಷಿನ್ ಗೆಳೆ ಆಗ್ತ ಬಿಲ್ ಕಿಂಟನ್ ನಳೆ ಆಗ್ತ ಅಂತ ಸಾಹೇಬ್ರು ಏನ್ ಕ್ವಾರ್ಟರ್ ಸಿಕ್ತಾರ ತಂಗಿ ನಮಗ? ಅವ್ರೇನ್ ಸುರ್ತಿ ಬಿಡಯ್ಯಪ್ಪ, ನಮ್ ಗೋವಿಂದ ಮಾಮನ್ ನೋಡಿದಿಲ್ಲ ಹಂಗ ಹರ ಹಾಡದ, ಅವನ್ ಹಾಡಾ ಕೇಳಿ ನಾನಷ್ಟೇ ಅಲ್ಲ ನಮ್ಮ ಊರ ಹುಡುಗರ ಸಹಿತ ಹುಚ್ಚಲ್ಲ, ಭಾಷಣ ಹೆಂಗ್ ಮಾಡಿದ್ ನೋಡಿದಿಲ್ಲ, ನಮ್ಮ ದೇಶದ ಬಗ್ಗೆ ನಾಡಿನ ಬಗ್ಗೆ ಅವಾಗ ನಮ್ಮ ಹಾಡು ಹೆಂಗಾಗಿತ್ತು, ಬಡ ಬೇಕಿನಂಗಾಗಿತ್ತು ಅಂತ ಮಾವನ್ ಬಿಟ್ಟು ನಾ ಕೂಡ ತುಂಬ ಮದುವೆ ಮಾಡ್ಕೊಂಡೆ. ಮಾಡ್ಕೋಬೇಕು ಆ ತಂಗಿ ಮಾಡ್ಕೋಬೇಕು, ಈ ಚೇರ್ಮನ್ ಮಾರು ದೇಶ ಉಳಿಬೇಕಾದ್ರೆ ನೀ ಇಂಗ್ಲಿಷ್ ಗಂಡನ ಮಾಡ್ಕೊಳಕದೆ ನೋಡ್ ತಂಗಿ. ಒಂದಪ್ಪ ನಾನು ಅವ್ನು ಏನ್ ಚಂದವ ಅಂತ ಹೇಳಿ ಅವ್ರ ಮುಂದೆ ಚಂದಂಗ್ ಅನ್ಕೊಂಡ್ರಿ ನಾನು. ತಂಗಿ ಸಾಹೇಬ್ ಕೂಡ ನಮ್ ಗೋವಿಂದ್ರು ಬರ್ತಾರಂತ. ಗೋವಿಂದ ಮಾಮನು ಬರ್ತಾನಾ? ಹಂಗಾದ್ರೆ ನೀ ಈಗ ರೆಡಿ ಆಗ್ತೀನಿ. ಸಾಹೇಬ್ರು ಬಂದ್ರ ತಂಗಿ ಕಾರ್ ಗಾಡಿ ಸಂಬಳ ಎಲ್ಲ ಇದೆ, ಪಟ್ನ ರೆಡಿ ಆಗಿವ. Drinking wares, Shabda Thrashings, Jeldings, one niche waitings. Okay. Boyinda, Sahibu yenna lagyar hova? Sahibu ru drinks bela lagyar. Yenna de vyavastha aithi la? Yeah, wale kyan la urga. Yautu mada kyan brand avro? Sahibers, what? Minu de drinkings, yaw brand bakings. Only kutta chop pockets. Adro soda mixings, adu sigilila andra nidori countries. ಇಂಪಾಸಿಬಲ್ ಅವ್ರಿಗೆ ಅಮೇರಿಕಾದಾಗ ಹೈ ಲೆವೆಲ್ ಬ್ರಾಂಡ್ ಕುಡಿದು 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 ಅವ್ರ ಬಾಯಿ ಹೊಲಸಾಗೈತತ್ತ, ಅದಕ್ಕೆ ಕುತ್ತಾ ಚಾಪ್ ಕುಡಿದ್ರೆ ಅವ್ರ ಬಾಯಿ ಸ್ವಚ್ಛ ಆಗೈತತ್ತ, ಅದಕ್ಕೆ ಪಟ್ನ ನೀ ಪಾಕಿಟ್ ತರಸ, ಅದಕ್ಕೆ ಅವ್ರ ನಾಯಿಗತೆ ಬೊಗಳಾಗ್ತಾರ, ನೀ ತಡ ಮಾಡಿ ಅಂದ್ರೆ ಅವ್ರ ಬೆಕ್ಕಿನ ಗತೆ ಶುರು ಮಾಡ್ತಾರ. ಸೈಬರ್ಸ್ ವಾಟ್ಸ್ ನಿಮ್ಗೆ ಏಸ್ ಪಾಕಿಟ್ ಬೇಕಿಂಗ್ಸ್? ಓನ್ಲಿ 10 ಪಾಕಿಟ್ಸ್, ಒಂದ್ ಸ್ವಲ್ಪ ಉಪ್ಪಿಂಗ್ಸ್, ಒಂದ್ ಸ್ವಲ್ಪ ಕಾರ್ಪುಡಿಂಗ್ಸ್, ಜಲ್ದಿ ತರ್ಸಿಂಗ್ಸ್, ಯಾಕಂದ್ರೆ ನನಗೆ ಫುಲ್ ತಲ್ವಿಂಗ್ಸ್. ಓಕೆ ಮಾವ ಪಟ್ನ ಒಂದ್ ಹತ್ತು ಪಾಕಿಟ್ ಆದ್ರೆ ತುಪ್ಪ ಒಂದಿಟ್ಟು ಮಸಾಲೆ ಖಾರ ತರಿಸ್ಬಿಡಪ್ಪ. ವಾಟ್ ಎ ಬ್ಯೂಟಿಫುಲ್ ಫಿಗರ್ಸ್, ವಂಡರ್ಫುಲ್ ಅಂಡರ್ ಗ್ರೌಂಡ್ಸ್, ನೈಸ್ ಎ 30-yard circles.
mid on, mid off, silly point, long on, gully, slittings, wonderful catching positions, nice eight battings, only pose and double sixings. Opener batsman Veerendra Sehwagan batings, kudulukku color hachi, cuttings, Govindas, ee piganana kudutare en kedings. ಸೈಬರ್ಸ್ ವಾಟ್ಸ್ ನಿಮಗೆ ಕೊಡು ಸಂಬಂಧ ಇಟ್ಟೆಲ್ಲ ವ್ಯವಸ್ಥೆ ಮಾಡಿನ ಸರ್. ನೀವು ಸ್ವಲ್ಪ ಸುಮ್ ಕುಳ್ರಿ ಅಮೇರಿಕಾನ ಹಂಗ ನಾಯಿಗತೆ ಬಗ್ಗೆ ಬರೀ ಹಂದಿ ಕಾಂಡ ತಿನ್ನೋದು ಅಲ್ಲ ಮಾವ ಈ ನಾಯಿ ಏನ್ ಬಂಗಾರ ನಮ್ಮ ಅಪ್ಪ ಮದಿ ಮಾಡಿ ಕೊಡ್ತಾನ ನಮ್ಮನೆ ಮನಸ್ಸು ಹಿಂದಿನ ಮೇಲೆ ಐತಿ ನಾ ಹೆಂಗ್ ಮಾಡ್ಲಿ ಮಾಮ ನಿಮ್ಮ ಅಪ್ಪರೇ ಅಮೇರಿಕಾದ ಗಂಡಗ ಪಟ್ಟು ಮದಿ ಮಾಡ್ಬೇಕಂತ ತಿಳಿ ಕಟ್ಟ ನಾನೇನ್ ಮಾಡ್ಲಿ ನಾನ್ ಇನ್ನ ಮಾಡ್ಕೋಬೇಕಂದ್ರೆ ನಿಮ್ಮ ಅಪ್ಪ ಗುಂಡಾಗೋಣ ಹಚ್ಚಿ ನನ್ ಗಂಡ ತಿಳಿಸ್ತೀನಿ ಯಾಕೆ ಸುಳ್ಳ ನಿಮ್ಮ ಅಪ್ಪನ ಆಸೆ ಕಾಡ್ದಾಗಿ ಕಷ್ಟ ಅನುಭವಿಸ್ತೀನಿ ಸುಮ್ ಅಮೇರಿಕಾದ ಗಂಡನ ಮದಿ ಮಾಡ್ಕೊಂಡು ಆರಾಮ ಇದ್ದೀನಿ ಗೋವಿಂದ ಮಾಮ ನಾನ್ ಇನ್ನ ಮದಿ ಮಾಡ್ಕೋಬೇಕಂತ ಹೇಳಿ ಏನೇನೋ ಕನಸು ಕಂಡಿದ್ದೆ ಈ ಹೃದಯ ನಾನು ನಿನಗೆ ಕೊಟ್ಟುಬಿಟ್ಟಿದ್ದೆ ಮನಸ್ಸೊಬ್ರಿಗೆ ಕೊಟ್ಟು ಮೈ ಇನ್ನೊಬ್ರಿಗೆ ಕೊಡದೆ ಸರಿನಾ ಮಾಮ ಚಂಪ ನನ್ನ ನಿನ್ನ ಹಣೆ ಬರದೊಳಗ ನಾವು ಕೂಡು ಯೋಗಾನ ಇಲ್ಲ ಅಂದಾಗ ಯಾರೇನು ಮಾಡ್ಬೇಕು ಅದಕ್ಕೆ ಅನುಭವಿಸ್ತಿರ ಒಂದು ಮಾತು ನಾವು ಕಂಡ ಕನಸುಗಳೆಲ್ಲ ನನಸಾದರೆ ವಿಧಿಯ ಕೆಲಸವೇನು ಅಂತ ಅದಕ್ಕೆ ನಮ್ಮ ಕನಸ ನನಸಾಗಲಿಲ್ಲ ಸುಮ್ಮನೆ ಸೈಬರ್ನ್ ಮಾಡ್ಕೊಂಡ್ಬಿಡು ನಾನೆಲ್ಲ ನೀ ಹೇಳ್ದಂಗ್ ಕೇಳ್ತೀನಿ ಮಾಮ ಆದ್ರೆ ನನ್ ಒಂದೇ ಒಂದು ಆಸೆ ಇಳಿಸ್ಕೊಡ್ತೀಯ ಏನದು ಇಲ್ಲಿಯವರೆಗೆ ನಿನಗಾಗಿ ಮೀಸಲಾದ ಈ ದೇಹವನ್ನು ಒಪ್ಪಿ ಒಂದೇ ಒಂದ್ಸಲ ಹೊತ್ಕೊಟ್ಬಿಡು ಮಾಮ ಮನಸ್ಸಿಗೆ ಬಂದ ಸೈಬರ್ ಅಂತೂ ಪರ್ಮಿಷನ್ ಕೊಟ್ರು ನಿಂದು ಒಂದರೆ ಆಸೆ ಹಿಡಿಯಿರುತ್ತ ಹಿಡಿ ಮುತ್ತು ರೆಡಿ ಮಾಡ ಬಾಳ ಹಸುವಾತಂದ್ರ ಹೊಯ್ಕೊಳ ಆಗ್ತಾರ Country pockets, persons. Yes, yes. Okay, okay. Yet pockets, 10 pockets. Vanda kadi vidra nin chappalle padi. Okay, okay. Yes. Okay. ಸಾಂಗ್ಸ್ ಮಕ್ಕ
ಇದು ಯಾವ ನ್ಯಾಯಿಂಗ್ಸ್? ನನ್ನ ಕುರಿಯನ್ನ ಹುಡುಗಿ ಸಂತೆ ವಾರ್ಸಿಂಗ್ಸ್, ನೀಕಿನ ವಾರ್ಸಿಂಗ್ಸ್, ನನಗೇನು ಬ್ರಾಸಿಂಗ್ಸ್, ನಾ ಕುರಿ ಕೈ ಗೋಯಿಂಗ್ಸ್, ನನ್ನ ಎಂತ ಹಳೆ ವಾಸ್, ಈ ಕಡೆ ಅಕ್ಸರ್ ಮಾ ಹಳ್ಳಾನು ಕಾಂಗ್ಲಿಸ್, ಈ ಕಡೆ ಬಲಿನು ಕಾಂಗ್ಲಿಸ್, ನರವಾರ್ಕ ಟುಸಿಂಗ್ಸ್, ನೀ ನನ್ನ ಒಟ್ಟು ಮೀಸಿ ಬೋರ್ಸಿಂಗ್ಸ್, ನಾ ಈಗ ಬದಾಮಿ ಮಂಗ್ಯಾಸ್, ನನಗೆ ವಿಗ್ ಹಾಕ್ಸಿಂಗ್ಸ್ ಮಗನ ಏನ್ ಏನ್ ಬಹಳ ತ್ರಾಸ ಹೋಗೋಣ. ಇದು ಹೇಳ್ತಿ ಬೇಕು ಮೇಡಮ್ ಬೇಕಿಂಗ್ ಸರ್ ಸುಮ್ಕೊಂಡ್ರು ನೀ ಬಾಳ ಕುಡಿದು ಸಿಕ್ಕಂಗ ನಿಶೆ ಹಾಕ ಹೋಗಬೇಡ. ಸಿಕ್ಕಂಗ ನಿಶೆ ಆತದ ನಮ್ಮ ಹುಳಿಕೆಲ್ಲ ಹೊರಗೆ ಬೀಳ್ತತಿ. ನೋ ನೋ ನೋಸ್, ನನಗೆ ಫುಲ್ ಟೆನ್ಷನ್ಸ್, ನಾ ಸಿಕ್ಕಂಗ ಪಾಕೆಟ್ ಕುಡಿಯಾವ್ಸ್. ನೀ ಏನು ನನಗೆ ಬುದ್ಧಿ ಹೇಳಕ್ ಬರ್ಬ್ಯಾಡ್ಸ್, ನೀ ಮನುಷ್ಯ ಬಾರ್ ಸುಮಾರ್ಸ್. ಯಾಕಂದ್ರೆ ನೀ ಯಾರೇ ಕುತ್ತಿಗೆ ಕೊಯ್ದಿಂಗ್ಸ್ ಮಗನಸ್. ಸುಮ್ಮ ನಮ್ಮ ಮಂದಿದೊಂದು ಹುಡುಗಿನ ಮದುವೆ ಮಾಡ್ಕೊಂಡು ನಾವು ಆರಾಮ ಕುರಿ ಕಾಯ್ಕೋತ ಇರ್ತೀನಿ. ಇದನ್ನೇನು ಹಾಕಿದೀನಿ ನಾನು ಚೆಪ್ಪಿಂಗ್ಸ್, ನೀ ಇನ್ನು ಗಪ್ಪಿಂಗ್ಸ್. ಚೇರ್ಮನ್ಗೆ ಗೊತ್ತಾದ್ರೆ ನಮ್ಮಿಬ್ಬರಿಗೂ ಲಜ್ಜಿ ಫೀಲಿಂಗ್ಸ್. ಓಕೆ ಓಕೆ ಓಕೆ. ಉಳಿದ ಏನಿಲ್ಲ ಸಾಹೇಬ್ರು? ಏನಿಲ್ಲ, ನಿನ್ನ ಮಗಳು ಬಹಳ ಚಂದದಳತ್ತ. ಇಷ್ಟೊತ್ತ ನಾನು ನಿನ್ನ ಮಗಳ ಬಗ್ಗೆ ನಾ ವರ್ಣನಾ ಮಾಡಕತ್ತಿದ್ರು. ಅಟ್ಟ ಮನಸ್ಸು ಬಂದಳ ನನ್ನ ಮಗಳು ಸಾಹೇಬರಿಗೆ ಕೇಳೋ ಗೋಯಿಂದ ನನ್ನ ಮಗಳು ಮಾಡ್ಕೋತಾರ ನಾವು ಸಾಹೇಬ್ರು. ಹ ಎಕ್ತಮ್ಮ ಹಂಗೆ ಕೇಳೋದವು ಅವ್ರಾಗಿ ಕೇಳಿದ್ರೆ ಹೇಳಕ್ ಪಾಡಪ್ಪ. ಇಲ್ಲೋ ಗೋಯಿಂದ ನನ್ನ ಮಗಳು ಮನಸ್ಸಿಗೆ ಬಂದಳ ಅಂದ್ರೆ ಅವ್ರು ಹ್ಞೂ ಅಂದ ಹೇಳ್ತಾರೆ. ಕೇಳು ಒಂದು ಮಾತು ಕೇಳು ಕೇಳ ಗಪ್ಪಂಗಾರ ಕೇಳ್ತೀನಿ. ಹ ಸಾಹೇಬರ್ಸ್, ಎಸ್ ಚೇರ್ಮನ್ ದ ಮಗಳನ್ಸ್ ಮ್ಯಾರೇಜಿಂಗ್ ಕರೀನ್ಸ್ ನೋ 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 ನಾಟ್ ಮ್ಯಾರೇಜ್ ಇನ್ ದ ಗುಡ್ ಮ್ಯಾರೇಜ್ ಗುಡ್ ಮ್ಯಾರೇಜ್ ಇನ್ ದ ಬಾಯ್ ಆಗ ಗುಡ್ ಮ್ಯಾರೇಜ್. ಗೋಯಿಂದ ಏನಲ್ಲ ಅತ್ತಾರ ಸಾಹೇಬ್ರು ಮ್ಯಾರೇಜ್ ನೆನಪು ತಗೋದ್ರ ಬೂಟ್ಲೆ ಬಿಡಿತಿನಲ್ಲ ಅತ್ತಾರ. ಏನು ಬೂಟ್ಲೆ ಬಿಡಿತಿನಲ್ಲ ಅತ್ತಾರು ಮತ್ತೆ ಹಂಗ ಮಾಡುದು? ಗೋಯಿಂದ ನಿನ್ನ ಕಾರ್ ಬಿಡ್ತಾನ ನಿನ್ನ ಕಾರ್ ಬಿಡ್ತಾನ ನೋಡಪ್ಪ ಹೆಂಗನೆ ಮಾಡ ಸಾಹೇಬ್ರು ಮನಸ್ಸು ವರದಕ್ಷಿಣೆ ಎಟ್ಟು ಕೆಲ್ದ ಕೇಳಿ ಅವರು ಗಪ್ಪಂಗಾರ ಕೇಳಪ್ಪ. ಸೈಬರ್ಸ್ ವಾಟ್ಸ್ ಚೇರ್ಮನ್ ಬಾಳ ಅಡ್ವೇಸ್ ಬಿಲ್ಲಿಂಗ್ಸ್ ಯಸ್ ಹಂಗರೆ ಮಾಡಿ ನಿಮ್ಮ ಒಪ್ಪಿಂಗ್ಸ್ ಓಕೆ ಅವ್ರ ಮೊದಲ ಮ್ಯಾರೇಜ್ ಇನ್ ಕರೀನ್ಸ್ ವರದಕ್ಷಿಣೆ ಎಟ್ಟು ಕೇಳ್ತೀರಿ ಕೇಳ್ರಿಂಗ್ಸ್ ಗೋವಿಂದಾಸ್ ವರದಕ್ಷಿಣೆ ಎಟ್ಟು ಕೊಡ್ಸಿಂಗ್ಸ್ ಕೇಳ್ತೀನಿ ಗಪ್ಪಿಂಗ್ಸ್ ಕೇಳಿಂಗ್ಸ್ ಮಾಮ ಅವ್ರ ಮಾತ್ರ ಮದ್ವೆ ಮಾಡ್ಕೊಳಕ್ ಒಪ್ಪಿಕೊಂಡ್ರು ಅಂದ್ರೆ ವರದಕ್ಷಿಣೆ ಎಟ್ಟು ಕೊಡ್ತಾರ ಅಂತ ಕೇಳತ್ತ. ಅವ್ರು ಎಟ್ಟು ಬೇಡದಾರ ಬಿಡ್ಲು ಬೇಡದ ಕೊಡೋಣ ಕೊಡ್ತೀರಾ ಕೇಳ ಗಪ್ಪನ. ಸೈಬರ್ಸ್ ವಾಟ್ಸ್ ವರದಕ್ಷಿಣೆ ಅಮೌಂಟ್ಸ್ ಒತ್ತಿ ಬಿಡ್ರಿ ರಿಮೌಂಟ್ಸ್ ಓನ್ಲಿ 50,000 ಅಮೆರಿಕನ್ ಡಾಲರ್ಸ್ 200 ಇಂಡಿಯನ್ ಮುನಿಬ್ರೀಸ್ 2 ಕಂಬ್ಳೀಸ್ 4 ಡಾಗ್ಸ್ 1 ಹಾರ್ಸ್ 1 ಬೋವಾನಿಸ್ 1 ಬೆಳ್ಳಂ ಜರ್ಮನಿ ಗಡಿಗಿಸ್ ಗಡ್ಡಿಗಿ ಬೋವಾಣಿ ಕುರಿ ಬೇಡ ಬಂಗಾರ ಬೆಳ್ಳಿ ಕಾಲು ಗಡಿಯೋದು ಕೇಳ. ನೋ 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 ನನಗೆ ಅವ ಬೇಕಂದ್ರ ಬೇಕಿಂಗ್ಸ್ 5 ಲಕ್ಷ ರೂಪಾಯಿ 200 ಉಣ್ಣಿ ಗುರಿ 4 ನಾಯಿ 1 ಕುದುರಿ 2 ಕಂಬಳಿ 1 ಗಡಿಗಿ 1 ಬೋಗಾಣಿ. ಕುದುರಿ ನಾಯಿ ಅದು ಅದು ಅಮೇರಿಕಾದ ಪದ್ಧತಿ ಅದು. ಗಡಿಗಿ ಬೋಗಾಣಿ ಅಂತಾರಲ್ಲ ಅದಕ್ಕೆ ಅಂದ್ರ ನಮ್ ಕಡೆ ಮದ್ವ್ಯಾಗ ಸುರಿಗಿ ಸ್ವಾಮನ ಸಿಕ್ಕಾಪಟ್ಟಿ ಬಾಂಡೆ ಕೊಡ್ತಾರಲ್ಲ ಅವ್ರ ಕಡೆ ಹಂಗಿಲ್ಲ. ಒಂದ್ ಗಡಿಗಿ ಒಂದ್ ಬೋಗಾಣಿ ಆದ್ರ ಖರಾಸ್. ಬರೀ ಒಂದ್ ಗಡಿಗಿ ಬೋಗಾಣಿ ಅಟ್ಟ ಎಡ್ಡೆ ಹಾಕ್ ಕೊಡುದ ಅಂದ್ರ ಒಂದ್ ನುಚ್ಚು ಕುದಿಸಲಾಕ ಒಂದ್ ಹಾಲು ಕಾಸಲಾಕ. ಏ ಆತರ ಕೋಳೆ ಕೊಡೋಣ. ಸೈಬರ್ಸ್ ವಾಟ್ಸ್ ಚೇರ್ಮನ್ ಎಲ್ಲ ಕುಡ್ಲಾಕ್ ಕುತ್ಕೊಂಡಾಸ್. ಓಕೆ ಓಕೆ ಓಕೆ. ಗೋವಿಂದಾಸ್ ಇನ್ನೊಂದ್ ಇಂಪಾರ್ಟೆಂಟ್ ಐಟಮ್ ಮರ್ತೀನಿ ಅದು ನನಗೆ ಕಂಪಲ್ಸರಿ ಬೇಕಿಂಗ್ಸ್. ಯಾವ್ದಸ್? ದಿಪ್ಪಂಗ್ 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 ಟೋರ್ಸ್. ಅಂತವೆಲ್ಲ ಕೇಳಿದ್ರೆ ನಮ್ಮ ಗೂಟ್ ರೈಟಿಂಗ್ಸ್ ಸೊಮ್ಮನಿ ಫಿಟಿಂಗ್ಸ್. ಯಾಕಂದ್ರೆ ಅದು ನನಗೆ ಬೇಕಿಂಗ್ಸ್. ಅದು ಇರ್ಲಿಲ್ಲ ಅಂದ್ರೆ ನನಗೆ ನೈಟ್ ನಿದ್ದಿ ನಾಟಿಂಗ್ಸ್. ನನಗೆ ಬೇಕಂದ್ರೆ ಬೇಕಿಂಗ್ಸ್. ಯಸ್ 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 ಫೂಚಿಂಗ್ಸ್. ಅವ್ರು ಇನ್ನೊಂದು ಇಂಪಾರ್ಟೆಂಟ್ ಸಾಮಾನು ಮಾಡ್ತಾರಪ್ಪ. ಹೇಳು ಏನು ಹೋಗೋಯಿಂದ? ಅದು ಒಂದು ಭಾರಿ ಪ್ಯಾಕೆಟ್ ಡೊಳ್ಳು ಬೇಕಾಗ್ತದ್ರಿ. ಡೊಳ್ಳು ಡೊಳ್ಳು ಅದಕ್ಕೂ? ಏ ಮರಾಯ ನೀ ಎದಕ್ಕ ಏನು ಕೇಳಕ್ ಹೋಗ್ಬೇಡ. ಯಾಕಂದ್ರೆ ಅವ್ರಿಗೆ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ಬಾರ್ಸ್ಬಿಟ್ಟು ಕುಂಡಿರ್ತಾರ ಅಂತ. ಅವ್ರು ಐತಿಲ್ಲ ಡೊಳ್ಳು ಯಾತಪ್ಪ ಮಾಡಿಸಿದ್ರೆ ಜಾತ್ರೆ ನಮ್ಮ ಮನ್ಯಾಗ ಹೊಸ ಹೊಸ ಡೊಳ್ಳು ಬಗ್ಗಿದ್ದಾರ. ಅದ್ರೊಳಗೆ ಅವ್ರು ಯಾವ ಮನ್ಸಿಗೆ ಬರ್ತದೆ ಅಂತ ತಗೊಳಾರ ಕಾಟಿಲ್ಲ ಹೋಗ್ಬಿಡ. ಹೋಯ್ತ ಸೈಬರ್ದ ಅಮೇರಿಕದಾಗ ಅಷ್ಟೇ ಅಂತ ಇತ್ತು. ಸೈಬರ್ಸ್ ವಾಟ್ಸ್
ಅಮೆರಿಕನ ಟೋಟಲ್ ನಿಮ್ಮ ಅಮೌಂಟ್ ಸೆಟ್ಟಿಂಗ್ಸ್ ಜೆಂಟಲ್ ಮ್ಯಾನ್ ಇಂದ ರ್ಯಾಂಕ್ 300 crore ಇಂದ ಬ್ಲಾಂಕ್ 200 ಕುರಿಯಿಂದ ಮೂಡ್ರಿಗೆ ಸಂತಾಗ ದಡಮ್ಸ್ ಎನ್ ಡಿಮಾಂಡ್ಸ್ ಆರ್ ಹೇರೋ ಫ್ಯಾಕ್ಟರೀಸ್ 5 ರೇಸ್ 3 ಹಡರ್ಸ್ 1 ಜೋಡ್ ಕೆರೋಸ್ ಸಾಕ್ 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 ಮೋ ಸೈಬರ್ ಆಸ್ತಿ ಬಹಳ ಇತ್ತು ಬ್ಯಾಂಕ್ ನಾಗ 300 crore ಎನ್ ಡಿಮಾಂಡ್ ಆರ್ ಹೆಲಿಕಾಪ್ಟರ್ 5 ಹಡಗ 3 ರೈಲ್ವೆ ಇಟ್ಟ ಅಲ್ಲ 1 ಜೋಡ್ ಬಾರಿ ಪಕ್ಕಿ ಕೆರೋದಾವತ್ತ गोविंद मामा नम जोड़ी अमेरिका बरबर प्रिया गोविंद बरलाता सोम ಡಗ್ಲಾಸ್ ಮಾಮಾ ಹಕ್ಕಕ 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 ನನ್ನ ಗೋವಿಂದ ಮಾಮಾನ ಇಮಾಂಡ್ ಕುಡಿಸ್ಕೊಂಡು ಅಮೆರಿಕಾ ಹೋಗ್ತೀಯ ಓಕೆ ಓಕೆ ಮೈ ಡಿಯರ್ ಚಂಪೀಸ್ ಐ ಲವ್ ಯು ಡಗ್ಲಾಸ್ ಮಾಮಾ ಓಸ್ ಮಿ ಓವರ್ ಶೋ ವರ್ಷಿಪ್ ವರ್ಷಿಪ್ ಹಕ್ಕಕ 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 ಪಾಸ್ ಮಿ ಓ ಮೊದಲು ಫಸ್ಟ್ ನೈಟ್ಸ್ ಹಿಂದಾಗಡೆ ಮ್ಯಾರೇಜಿಂಗ್ಸ್ ನಿಮ್ಮ ಕೆಲವು ಗ್ರ್ಯಾಂಡ್ ವೆಡ್ಡಿಂಗ್ಸ್ ವಾಟ್ಸ್ ಅದೆಲ್ಲ ಅಮೆರಿಕಾ ರಾಲ್ಸ್ ಇದು ಇಂಡಿಯಾಸ್ ಓಕೆ ನಾಲ್ಕು ಮಂದಿಗೆ ಗೊತ್ತಾದ್ರೆ ನಿನ್ನ ಹೆಂಡಿ ಬಿಲ್ಡಿಂಗ್ಸ್ ಎಸ್ ಎಸ್ ಇನ್ನೊಂದು ಕಂಡೀಷನ್ಸ್ ವಾಟ್ಸ್ ಇನ್ನು ಯಾರು ನೀವು ಯಾಕೆ ನೋ ಕಿಸ್ ಕೊಡಿಂಗ್ಸ್ ಯಾಕೆ ನೋ ವೋಟಿಂಗ್ಸ್ ನೋ ಮಾತಾಡಿಂಗ್ಸ್ ಎಸ್ 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 ಸಾಹೇಬ್ರಂತೂ ಒಪ್ಕೊಂಡ್ರು ಪಟ್ನ ಒಂದೆರಡು ಹೂವಿನ ಹಾರ ತರಿಸು ಇಲ್ಲೇ ದೇವ್ರ ಕೂರೆಗೆ ಅಭಿ ಮ್ಯಾಲ ಶಾದಿ ಮಾಡಿ ಮುಗಿಸಿ ಬಿಡುದು ಹಂಗ್ಯಾಂಗ್ ಮಾಡಕ್ ಬರುತ್ತೆ ಊರ ಸರ್ಪಂಚ್ ಅದನ್ನ ಹಾಲಿಗೆ ಅಂದ್ರ ಹಾಕಿ ಬೀದಿ ಜಾಲಿ ಪಟ್ಟು 10 ಮಂದಿನ ಕರೆಸಿ ಪಂಚ ಪಕ್ವಾನ್ ಅಡಿಗೆ ಮಾಡಿಸಿ ಭರ್ಜರಿ ಮದುವೆ ಮಾಡ್ಬೇಕು ಅನ್ನೋ ಆಸೆ ಐತಿ ನಾನು ಅಮೆರಿಕಾದ ಅಳಿಯನ್ ಎಲ್ಲಾರಿಗೆ ತೋರಿಸ್ಬೇಕು ಅನ್ನೋ ಆಸೆ ಐತಿ ಹುಡುಗ ಹಂಗ್ಯಾಂಗ್ ಮಾಡಕ್ ಬರುದು ತಿಳಿಯದ ನಿಂದೆಲ್ಲ ಬೇಕಾದೈತಿಪ್ಪ ಆದ್ರ ಸಾಹೇಬ್ರ ಟೈಮ್ ಎಲ್ಲೈತಿ ಅವ್ರು ಮದುವೆ ಮಾಡ್ಕೊಳಕ್ ನೋಡದ ನಿನ್ ದೊಡ್ಡ ಪುಣ್ಯ ಪಟ್ಟನ ಹೂವಿನ ಹಾರ ತರಿಸು ಇಲ್ಲಿ ದೇವ್ರ ಕೂರ್ಯಾಗ ಯಾವ ಮ್ಯಾಲ ಶಾದಿ ಮಾಡಿ ಮುಗಿಸಿ ಹಂಪಳ ಬಿಡುದು ನೀ ಮುಂದ್ ಊಟಕ್ಕೆ ಹಾಕ್ಸುದಾರ ಬೇಕಾದ ಹಾಕ್ಸಾಕತ್ಲ ಗೋವಿಂದ ಕೆಲಸ ಮಾತ್ರ ಗಂಟಕ್ ಮಾಡಿ ಹೋಗಿ ನನ್ನ ಆಸೆ ಎಲ್ಲ ಈಡೇರಿಸಿ ನೋಡ್ತಾನ ಏನು ನನ್ನ ಮನಸ್ಸಿನಾಗಿತ್ತಲ್ಲ ಇವತ್ತೆಲ್ಲ ಶಾಂತ ಆಗ್ತಾನ ಹೌದು ಮಾ ನಿನ್ನ ಮನಸ್ಸಿನ ಆಸೆನೂ ಈಡೇರಿತು ನಾ ಬಂದ ಕೆಲಸನೂ ಮುಗಿತು ಅಲ್ಲಮ್ಮ ತಿನ್ಸು ಅಮೆರಿಕದಾಗ ಸಟ್ಲ್ ಆಗಿಬಿಡ್ಲ ಏನು ಹುಡುಗ ಇರ್ಬೇಕಂತ ಮಾಡೀನಿ ಕರೆ ಏನ್ ಮಾಡುದ ಇದು ಗಂಡಾಬ್ಡಿ ಆಸ್ತಿ ಊರಾಗ ಚೇರ್ಮನ್ಕಿ ಇದನ್ನೆಲ್ಲ ಹ್ಯಾಂಗ ಬಿಟ್ಟು ಹೋಗುದು ಅತ್ತೇಳಿ ಮನಸ್ಸಿಂದ ಮುಂದೆ ಎಂದ ಎಂದ ಮುಂದೆ ಮಾಡ್ಲಾತಿ ಮಾರೇ ಇನ್ನೇನ್ ಸುಡ್ತಿ ಎಲ್ಲ ಆಸ್ತಿ ಮಾರಿ ಚೇರ್ಮನ್ಕಿಗೆ ರಾಜೀನಾಮೆ ಕೊಟ್ಟ ಆರಾಮ್ ಹೋಗಿ ಅಮೆರಿಕದಾಗ ಇದ್ದು ಬಿಡ ಗೋವಿಂದ ಏನು ನನ್ನ ಮನಸ್ಸಿನಾಗ ಇದ್ದದೆಲ್ಲ ಹೇಳ್ಬಿಡ್ತಿಲ್ಲ ಹಿಂಗ್ಯಾಂಗೋ ಹಂಗನ ಇನ್ನೊಂದು ಮಾತು ನೀ ಅಮೆರಿಕಾ ಅಳ್ಯಾಣ ಗಾದಂದಾಗ ನಾನು ಮರ್ತಿ ಹಂಗ್ಯಾಂಗ್ ಗೊತ್ತಮ್ಮ ಅಮೆರಿಕಾ ಅವ್ರ ಜೋಡಿ ಬಿಗ್ತಾನ್ ಮಾಡಿಸಿದ್ರೆ ನಿನಗೂ ಒಂದು ಮನಗಂಡು ಹೆಣ್ಣು ತೆಗೆದು ಮದುವೆ ಮಾಡಿ ನನ್ನ ಆಸ್ತಿ ಒಳಗಿಂದ ಅರ್ಧ ಆಸ್ತಿ ಹಸ್ತದ ತಿಳಿ ನೆನಪೈತಿಲ್ಲ ನೆನಪೈತು ಹುಡುಗ ಹಂಗ್ಯಾಂಗ್ ಮರ್ಲಾಕ್ ಬರ್ತದೆ ಹುಡುಗ ನಿನಗಿನ್ನ ಎಲ್ಲಿ ಆಸ್ಪಾಸ್ ಎಲ್ಲಿ ತೆಗೆ ನಿನಗ ತೆಗೆದು ಮಾಡಿದ್ರೆ ಅಮೆರಿಕದಿಂದ ನಾನು ತಗತೇನೆ ಆದ್ರೆ ಏನಿದ್ರು ಯಾವಾರ ನಮ್ದು ಹೇಳ ನೋಡ್ದ ಇನ್ನ ಬರೇ ಅಮೆರಿಕಾ ಜೋಡಿ ಅಮೆರಿಕಾ ಅವ್ರೋಡಿ ಬೀಳ್ತಾನ್ ಮಾಡಿದ ಮತ್ ನೀ ಅಲ್ಲೇ ವ್ಯವಹಾರ ಮಾಡಿನ ಹೌದೌದು.
ಆತು ಹಂಗಾರ ಮನಕೋ ಅಮ್ಮ ನಿಂತು ಮನಕ್ ನಡೆದು ಹೋಗಿ ಕಟ್ಟಿ ಮ್ಯಾಗ ಆರಾಮ್ ಮನಕೋ ಮುಂಜಾನೆ ಮಾತಾಡೋಣ ಮಾತ್ರ ಹಾಸಿಗೆ ಮೇಲೆ ನಾನು ಗೋವಿಂದ ಮಾಮ ಮಲಗಿ ಸ್ವರ್ಗ ಸುಖ ಪಡೆಯಬೇಕಾಗಿತ್ತು. ಆದ್ರೆ ನಿನ್ನಂತ ಹಂದಿ ಮುಖದವನಿಗೆ ಮಾಡಿಕೊಟ್ನಲ್ಲ ನಮ್ಮಪ್ಪ, ಅದು ನನ್ನ ದೌರ್ಭಾಗ್ಯ, ನಿನ್ನ ಸೌಭಾಗ್ಯ. ಬಾ, ಈ ಮೆತ್ತನೆ ಪಲ್ಲಂಗದ ಮೇಲೆ ಮಲಗಿ ನನ್ನನ್ನು ಆಲಂಗಿಸು. ಬಾ. ವಾಟ್ ಪಲ್ಲಂಗ್ಸ್? ನಾಟ್ ಆಲಿಂಗ್ಸ್, ಓನ್ಲಿ ಕಾಂಬ್ಲೀಸ್. ಕುರಿಗಡ್ಡೆ ಬಂದ್ರ ಫಸ್ಟ್ ನೈಟ್ಸ್, ಇಲ್ಲಾಂದ್ರೆ ಲಾಸ್ಟ್ ನೈಟ್ಸ್. ಬರೇ ಮಾತಿಗೊಂದು ಗೋವಿಂದ ಮಾಮ ಗೋವಿಂದ ಮಾಮ ಅಂತ ನೀ ಟೆಲ್ಲಿಂಗ್ಸ್. ನಾನಿನ್ನ ಗಂಡಿಂಗ್ ಸರ್, ನಂದೇನ್ ಕಿಮ್ಮತ್ತಿರ್ಲಿಂಗ್ ಸರ್. ಏ ಕುರ್ಸಾಲಯ, ಸುಮ್ಮನ ನಾಯಿಗತ್ಲೆ ಬೀಳ್ತೀಯೋ? ಎಲ್ಲ ಗೋವಿಂದ ಮಾಮ ಅಂತ ಫೈಲ್ ಮಾಡ್ಕೊಳ್ಳು. ಮತ್ತು ಗೋವಿಂದ ಮಾಮಾಸ್ ಹಕ್ಕ 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 ಕಟ್ಟಿ ಮ್ಯಾಲ ಹಕ್ಕ ಕಾಟರ್ ಬಂಡ ಹಕ್ಕ ಬಚ್ಚಲ್ದಾಗ ಹಕ್ಕ ಮ್ಯಾಲಿನ್ಯಾಗ ಹಕ್ಕ ನಾ ಹೊಯ್ಕೋತ ಹಕ್ಕ. ಏ ಕುರ್ಸಾಲಯ, ನೀನ್ ಹೋಗ್ಲಾಕತ್ತಂದ್ರ ನಾ ಹೊಯ್ಕೊಂಡು ಮಂದಿನ ಕೂಡಿಸ್ತೀನಿ ನೋಡು. ಬಾಯಾ ಬದ್ನಿಕಾಯಿ ಇಟ್ಟು ಭರ್ತಾ ಮಾಡ್ಲಿ, ನನ್ನ ಸಂಬಂಧ ಹುಟ್ಟಿಯ ಬಾವ ಹಳೆ ಬಾವ, ಸುಮ್ಮನ ಬೀಳ್ತೀವೋ? ಏನ್ ನಮ್ಮಪ್ಪ ಕರಿ ಅಂದ್ಯೋ? ಚಂಪಾಸ್, ನಮ್ಮ ಹತ್ರ ಇಲ್ಲಿ ಬಿಳಂಗಿಲ್ಸ್, ಬೇಕಾದ್ರೆ ನೀನ ನಮ್ಮ ಕುರಿ ದಡ್ಡಿಗೆ ನಡೀಸ್, ಇಲ್ಲ ಅಂದ್ರೆ ನಾ ಬೆಳ್ಳ ಬೆಳಗನ ಹಿಂಗ ಡೊಳ್ಳ ಬಾರ್ಸಾವ್ ಅಂದ್ರೆ ಬಾರ್ಸಾಂಸ್. ಡೊಳ್ಳ ಬಾರಿಸ್ತೀಯಾ ಮಗಳ? ಬಾರ್ಸ್ ಬಾರ್ಸ್. ಎಸ್, ನಮ್ಮಪ್ಪನ ಕರಿತೀನಿ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ಸ್. ಯಪ್ಪ ಯಪ್ಪ, ಇಲ್ಲಿ ಬಿಕ್ಕರಾಗ ಕರೀಸ್. ಯಪ್ಪ ಯಪ್ಪ, ಅಡವಿ ಮಿಕಾ ಇಟ್ಟಿದು. ಯಪ್ಪ, ಅವ ಕುರಿದಡ್ಡ್ಯಾಗ ಬಾ ಅನ್ನದು, ಡೊಳ್ಳ ಮಾರಿಸುದು, ಹಾಡ ಹಾಡುದು ಮಾಡ್ತಾನೋ? ಯಪ್ಪ ಯಪ್ಪ, ಅವ ಕನ್ನಡ ಮಾತಾಡ್ತಾನ? ಏನ್ ಕನ್ನಡ ಬರ್ತಾವು? ಏ ಕುರ್ಸಾರೆ, ಯಾವ ಲೇನಿ? ನಾ ಕ್ಯಾನ್ಸರ್. ಮಂದಿನ ಊರ ಕ್ಯಾಂಗುರ್ದೈತ್ರಿ. ಮತ್ತ ಅಮೇರಿಕಾ ಹಂಗ ಹಿಂಗ ಅಂದ್ರೆ ಕುರ್ಸಾರೆ ಅವನ ಹೇಳತ್ತೇಳಿ ಅನ್ರಿ. ಯಾವನೆ? ಗೋಯಾರಿ. ಏ ನಮ್ಮ ಗೋಯಾನ? ಹೂನ್ರಿ. ಏ ಗೋಯಾ ಗೋಯಾ, ಬಾ ಕುರ್ಸಾರೆ. ಇಲ್ಲಿ ನನ್ನ ಕರೆದ? ನಿನ್ನ ಕರ್ದನ ಬಾಬಾಜನ, ನಿನ್ನ ಕರ್ದನ. ಕರೆಯ ಕುರ್ಸಾರೆ ಯಾರು? ಡಗ್ಲಾಸ್ ಹೊಂಡು, ಇಂಗ್ಲಿಷ್ ಗಂಡ, ಅಮೆರಿಕಾದಿಂದ ಆಗಮಿಸಿದ ನಿನ್ನ ಮುದ್ದಿನ ಅಳಿಯ. ಏ ಕುರ್ಸಾರಿಯ, ನಿನ್ನ ಮಂದು ಮನೆ ಬಾಗು ಬಂದ್ರಲ್ಲ, ಲಗ್ನ ಬಿದ್ದಿತ್ತು ಮೊಮ್ಮಗ. ಹಂಗ್ಯಾಂಗ ಓಮ, ಅಮೆರಿಕಾದ ಸಾಹೇಬ್ರು ನನ್ನ ಜೋಡಿ ಬೀಳ್ತಾನ್ ಮಾಡಿಸೋ ಹೋಗಿಂದ ನಿನ್ನ ಕಾಲ್ ಬೀಳುತ್ತ ತಿದ್ದಿ, ಈಗ ಒಮ್ಮೆ ಒದಿಲಾಕ ತಯಾರಾಗಿಲ್ಲ. ಒದಿಲ ಅಂದ್ರೆ ಏನ್ ಮಾಡ್ತಾರೋ ಕುರ್ಸಾರಿಯ? ಅಮೆರಿಕ ಸಾಹೇಬ್ರ ತಿಳ್ಕೆ ಮುರ್ದಿ ಕೆಂಚ ಅಂತ ನನಗ್ ಮೋಸ ಮಾಡಿ ಮೊಮ್ಮಗನ. ಮತ್ ನೀ ನನಗ್ ಮಾಡಿದ್ದು ಮೋಸ ಅಲ್ಲ? ನಾ ಯಾವ್ದ ಮಾಡಿನಪ್ಪ ಮೋಸ? ಮಾವ ಅನ್ನೋ ಮಮಕಾರದಿಂದ ಮನಿ ಬಾಗಿಲ್ ತನಕ ಬಂದ್ರ ನನ್ನ ನಿತ್ತ ನೀರು ಕುಡಿಗೊಳ್ಳಾರ್ದಂಗ ಹೊರ ಹೋಗು ಅಂದಿ. ಒಡ ಹುಟ್ಟಿದ ತಂಗಿಗೆ ಕೊಟ್ಟ ಮಾತು ನಡೆಸಿಕೊಳ್ಳಾದಂತ ವಂಚಕ ಮೋಸಗಾರ ನೀನು. ಅದಕ್ಕ ನಿನ್ನ ಸಿರಿತನದ ಸೊಕ್ಕು ಮುರಿಯುವ ಸಲುವಾಗಿ ಇಂಗ್ಲಿಷ್ ಗಂಡನ ಸೃಷ್ಟಿ ಮಾಡಿ ನನ್ನ ಗುರಿನ ಸಾಧಿಸುವಂಡಿ. ಹಂಗ್ಯಾಂಗ ಸುಳ್ಳಾಗತ್ತೆ? ಫಸ್ಟ್ ಮ್ಯಾಚ್ ಐತೆ, ಮುಗದೈತೆ ಅವ್ರ. ಹಂಗಾದ್ರೆ ಹೆಂಗ್ ಮಾಡುದ? ಇನ್ನ ಹೆಂಗ್ ಮಾಡಕ್ ಏನೈತಿ?
ಕೊಟ್ಟೆನ್ನ ಕುಡು ಹೊರಗತ್ತ ಇಬ್ಬರ ಮದುವೆ ಮಾಡ್ಕೊಂಡ್ರು ಮದುವೆನ ಸಾವಿರಾರು ಮಂದಿ ಕೂಡಿ ಮಾಡಿದ್ರು ಮದುವೆನ ಅಮೆರಿಕಾದ ಲಂಡನ್ ಇಪ್ಪತ್ತು ಮೂವತ್ತು ಲಕ್ಷ ವರದಕ್ಷಿಣೆ ಕೊಟ್ಟು ಮಾಡೋದೈತಿ ಈ ಕ್ಯಾನ್ಸರ್ ಬರೀ ಎರಡನೇ ಲಕ್ಷ ಕೊಟ್ಟರು ಅವ್ರ ಮ್ಯಾಲ ಸಾವಿರಾರು ಕುರಿಗಳು ಮಾಡ್ಕೊಂಡ ಸಾಯಿತನ ನೀನ್ ಹೆಸರು ಹೇಳ್ಕೊತ ಆರಾಮ ಬದುಕ್ತಾರ ತಂಗಿ ಜಪ್ಪಕ್ಕ ಹೆಂಗ್ ಮಾಡೋದು ವೈನ ನೋಡ್ರಿ ಚೇರ್ಮನ್ರ ಹೆಂಗಲ್ಲ ಕೇಳೈತ್ರಿ ನಿಮ್ಮ ಮಗಳ ಮನಸ್ಸ ನನ್ನ ಮ್ಯಾಲ ಇಲ್ಲ ನನ್ನ ಮ್ಯಾಲ ಅಟ್ಟ ಅಲ್ರಿ ಯಾವ ಇಂದ್ರ ಚಂದ್ರ ಬಂದ್ರು ಆಕೇನ್ ಒಪ್ಪಂಗಿಲ್ರಿ ಏನಿದ್ರು ಆಕಿ ಮನಸ್ಸ ಆ ಗೋವಿಂದ ಮ್ಯಾಗ ಐತಿ ಸುಳ್ಳ ಮನಸ್ಸಿಲ್ಲ ನೋಡಿ ಮದುವೆ ಮಾಡಿ ಅವಳ ಸಾಯಿವರೆಗೂ ಸಂಕಟ ಪಡಕ್ಕಿಂತ ಸುಮ್ಮ ಗೋವಿಂದ ಕೊಟ್ಟು ಮದುವೆ ಮಾಡಿ ನಿಮ್ಮ ಮಗಳು ನೋಡ್ರಿ ಚೇರ್ಮನ್ರ ಈ ಮದುವೆ ಅನ್ನೋದೊಂದು ನಾಟಕ ನಾ ನಿಮ್ಮ ಮಗಳ ಮೈ ಮುಟ್ಟದ ಅಟ್ಟ ಅಲ್ರಿ ಆಕಿ ಮನುಕೊಂಡಿದ್ದ ಮಂತ್ರಸಂಖ್ಯೆ ಮುಟ್ಟಿಲ್ಲ ಈ ಕಂಬಳಿ ಹಚ್ಕೊಂಡ ದೂರತ್ತ ಹೊಕ್ಕಕ್ಕ 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 ಮತ್ತ ಗೋಯಿಂದ ಒಬ್ಬಕಲ್ಲ ಒತ್ತಮ ಗೋಯಿಂದ ನಾ ಒಪ್ಪಿಸ್ತು ನೀ ಯಾಕೆ ಕಾಳಜಿ ಮಾಡ್ತೀರಿ ಏನ್ ನೀವು ಒಪ್ಪಿಸ್ತೀಯ ಒಪ್ಪಿಸ್ತು ನೀವು ವಾಪಸ್ ಹಂಗಾರ ಗೋಯಿಂದ ಸುಮ್ಮ ಚಂಪಾನ ಮದುವೆ ಮಾಡ್ಕೊಂಡು ಹೊಕ್ಕಕ್ಕ ಹೊಕ್ಕಕ್ಕ ಸಾಧ್ಯವಿಲ್ಲ ಹೌದರೆ ಮಗನ ನಾ ಆದ್ರೆ ನಿನ್ನ ಮಾತು ಕೇಳಿ ದೋಣಿಸೆ ಕುರಿ ಮಾರಿ ಮಾಲಕರಿಗೆ ಮೋಸ ಮಾಡಿ ಬಬಲೇಶ್ವರ ಹರಪರ್ ಹನುಮಂತರಂತೆ ಮೀಸಿ ಬೋಳಿಸಿ ನೀ ಹೇಳಿದಾಗ ನಾ ಕೇಳಬೇಕು ನನ್ನ ಮಾತು ನೀ ಕೇಳಂಗಿಲ್ಲ ನಿನ್ನ ಮಾತು ಕೇಳಿದ್ರೆ ಏನು ಪ್ರಯೋಜನ ಕೆಲಸ ಮತ್ತಾರು ಕೇಳಬೇಕು ಗೋವಾ ಹೆಣ್ಣ ಹಡದ ಮಾವ ಬಂದು ನನ್ನ ಕೇಳಬೇಕು ಆಗ ಹೂ ಅಂದ್ರ ಅನ್ನಿ ಇಲ್ಲ ಅಂದ್ರ ಇಲ್ಲ ನೋಡಪ್ಪ ಗೋಯಿಂದ ನಿನ್ನ ಕೈ ಮುಗಿತಾನ ಈ ಅಧಿಕಾರ ಅಂತಸ್ತು ಅನ್ನೋದು ಶಾಶ್ವತ ಅಲ್ಲ ಯಾವುದೋ ಕಾರಣದಿಂದ ಕರಳ ಸಂಬಂಧನ ಕಳ್ಕೊಂಡು ಬಿಟ್ಟಿದ್ವಿ ನೀ ಬಂದು ಏನೇನೋ ಮಾಡಿ ನನ್ನ ಕಣ್ಣು ತೆರೆಸಿದ್ವಿ ನಿನ್ನ ಕೈ ಮುಗಿತಾನ ನನ್ನ ಮಗಳ ಚಂಪಾಣೆ ಮಾಡ್ಕೊಂಡ್ಬಿಡಪ್ಪ ಗೋಯಿಂದ ನಿನ್ನ ಮಗಳನ್ನ ಮಾಡ್ಕೋತೀನಿ ಕರೆ ಆದ್ರೆ ನನ್ನೊಂದು ಕಂಡೀಷನ್ ಏನಪ್ಪ ನೀ ಬಂದು ತಪ್ಪೈತೆ ನಮ್ಮ ಮಗನ ಕಾಲು ಹಿಡ್ಕೋಬೇಕು ಆಗ ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಏನೋ ತಮ್ಮ ನನ್ನ ತಂಗಿ ಕಾಲು ಬೀಳಕ್ ನಂದೇನ್ ಗಂಟು ಹೋಗತಿ ಯಾಕೆ ಒಂದು ಒಳೆ ಬೀಳ್ತಾನ ಆದ್ರೆ ನನ್ನ ಮಗಳ ಮಾಡ್ಕೊಂಡ್ಬಿಡಪ್ಪ ಆತಪ್ಪ ಮಾಡ್ಕೋತನು ಹಂಗಾದ್ರೆ ನನ್ನ ದೋಸೆ ಕುರಿಪ್ಪ ನಿನ್ನ ದೋಸೆ ಕುರಿ ನಾ ಕೊಡ್ತಾನಪ್ಪ ನೀವು ಕೊಡ್ತಾನ ಮಗಳ ಹೋತಿರ್ಲ ನಾ ಯಾಕೆ ಚಿಂತೆ ಮಾಡಕ್ ಹೋಗ್ಲಿ ನೋಡ್ ಮಾಮ ನಮ್ಮ ಆಸೆಗಳು ಏನಂಗ್ ಲಾತಿದ್ದಿ ಆ ದೇವರ ನಮ್ಮ ಆಸೆ ಇಡಿಸಿ ಕೊಟ್ಟ ಕಂಚ ಇದಕ್ಕೆ ನೀ ಏನತ್ತಿ ಏನಲ್ಲ ಕೇಳಿಚ್ಚಪ್ಪ ಕಡಿಕು ಗೋವಿಂದ ನಿನ್ನ ಬಾಸಿಂಗ್ಸ್ ಇದೇ ಸಂತೋಷದಾಗ ಇಬ್ರು ಹಾಕ್ 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 ಹಾಕ್